ನಮಸ್ಕಾರ ಅಂತ ಅಂಬೋ ಅಂತ ಮೂರ್ ಜನಕ್ಕೆ ಇವತ್ತು ನಮಸ್ಕಾರ ಹೊಡಿಬೇಕು. ಇವತ್ತು ಸ್ಪೆಷಲ್ ಎಪಿಸೋಡ್ ತರ ಕಾಣಿಸ್ತದೆ. ಎಲ್ರಿಗೂ ನಮಸ್ಕಾರ ಡ್ರೆಸ್ಸಿಂಗ್ ರೂಮ್ ಶೋಗೆ. ಸುಮಾರು ಜನ ನೀವು ಆಲ್ರೆಡಿ ಕೇಳ್ತಿದ್ರಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಿದ್ರಿ, ದೊಡ್ಡ ಗಣೇಶನ ಕರೆಸಿ ಸರ್, ದೊಡ್ಡ ಗಣೇಶನ ಕರೆಸಿ ಅಂತ ಇಷ್ಟೊಂದು ಜನ ಬೈದಿದ್ರು ನಂಗೆ. ಏನ್ ಸರ್ ನೀವು ಪ್ರಿಪರೇಷನ್ ಇಲ್ದಿರ ಬಂದ್ಬಿಡ್ತೀರಾ ಪ್ರೋಗ್ರಾಮ್ಗೆ, ಅದು ದೊಡ್ಡ ಗಣೇಶ ಅಲ್ಲ, ಅದು ದೊಡ್ಡ ನರಸಯ್ಯ ಗಣೇಶ ಅಂತ. ನಾನು ಹೇಳ್ತೇನೆ, ನಾವು ಲೋವಲ್ ಪ್ರೀತಿಲಿ ನಾವೇನಾರ ಕರ್ಕೋತೀವಪ್ಪ, ನೀನ್ ಇಷ್ಟ ಬಂದಂಗೆ ಕರಿಬೇಕು ಅಂತ ಏನಿಲ್ಲ ಅಂತ. ಆದ್ರೆ ಕರ್ಸಿರೋದು ಏನಕ್ಕೆ ಅಂತಂದ್ರೆ, ಗಣೇಶನ್ ಇಲ್ಲಿಗೆ ಅವನ ಜೊತೆ ಇನ್ನೊಬ್ಬ ಇದ್ದಾನೆ, ನಾನು ಅವನು ಅಂತಾನೆ ಮಾತಾಡೋದಕ್ಕೆ. ನಾವೆಲ್ಲ ಒಟ್ಟಿಗೆ ಆಡದವರು, ಒಟ್ಟಿಗೆ ಬೆಳೆದವರು ಎಷ್ಟೋ ವರ್ಷ. ಮನ್ಸೂರ್ ಅಲಿ ಖಾನ್ ನಮ್ಮ ಮ್ಯಾಕ್ ಅಂತ ಕರಿತೀವಿ, ಜಾಕ್ ಮ್ಯಾಕ್ ಅಂತ ಫೇಮಸ್ ಆಗಿದ್ದು ಕೋಚ್ ಆಗಿ ಕರ್ನಾಟಕಕ್ಕೆ. ಅದಕ್ಕಿಂತ ಮುಂಚೆ ಮ್ಯಾಕ್ ಬಗ್ಗೆ ಎಷ್ಟೊಂದು ಜನ ಗೊತ್ತಾಗಬೇಕು, ಒನ್ ಆಫ್ ದ ಟಾಪ್ ಕ್ವಾಲಿಟಿ ಫಾಸ್ಟ್ ಬೌಲರ್ಸ್ ಆ ಒಂದು ಎರಾನಲ್ಲಿ. ವೆಂಕಿ, ಶ್ರೀನಾಥ್, ಗಣೇಶ, ಡೇವಿಡ್, ಮನ್ಸೂರ್ ಅಲಿ ಖಾನ್, ಜಿ ಎನ್ ಉಮೇಶ್ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ಒಬ್ಬ ಪ್ಯಾಕ್ ಅಲ್ಲಿ ಇದ್ದಿದ್ದು ನಮ್ಮ ಮನ್ಸೂರ್ ಅಲಿ ಖಾನ್. ಆದ್ರೆ ಫಾಸ್ಟ್ ಬೌಲರ್ ಗಿದ್ದಂತ ಅಗ್ರೆಷನ್ ಕೆಲವು ಸಲ ಮಾತ್ರ ಬರ್ತಾ ಇದ್ದಿದ್ದು ಅವ್ರಿಗೆ ಮ್ಯಾಕ್ಗೆ, ಯಾಕೆ ಅಂತ ಇನ್ನೊಂದು ಸಲ ಎಪಿಸೋಡ್ ಅಲ್ಲಿ ಹೇಳ್ತೀನಿ, ಪರವಾಗಿಲ್ಲ. ಬಟ್ ಇವತ್ತು ಅವರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಗಣೇಶ. ನಮಸ್ತೆ ವಿಜಯ ಭರದ್ವಾಜ್, ಹೆಂಗಿದ್ದೀರಾ? ಎಲ್ಲ ಆರಾಮ ಇಲ್ಲ ನಿಮ್ದೆ? ಮೊದಲನೇದಾಗಿ ಸಾರಿ ಹೇಳ್ತಾ ಇದ್ದೀನಿ, ನಿಮ್ಮ ತಂದೆ ನಿಧನರಾಗಿದ್ದಾರೆ, ಅವ್ರಿಗೆ ನನ್ನ ಸಂತಾಪ ಸೂಚಿಸ್ತೀನಿ. ದೇವ್ರು ಒಳ್ಳೇದ್ ಮಾಡಿ ಮುಂದಿನ ದಿನಗಳಲ್ಲಿ. ಆದಷ್ಟು ಆದಷ್ಟು ಮರ್ಯಾಣ ಅಂತಾನೆ ಈ ಪ್ರೋಗ್ರಾಮ್ ಗಳನ್ನ ಶುರು ಮಾಡ್ಬಿಟ್ಟಿನಿ. ಯೂಟ್ಯೂಬ್ ಬೇಗ ಗಣೇಶ, ಏನ್ ಮಾಡ್ತೀಯ? ಅಪ್ಪ ಅಮ್ಮ ಮಾಡಿರೋ ಒಂದು ಋಣನ ತೀರ್ಸಕ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿರೋಂತದ್ದೇ. ಹಾಗೆ ನಿಮ್ಮ ಅಪ್ಪನು ನಾ ತುಂಬಾ ನಾಪ್ಸ್ಕೊಳ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಹೋಳಿಗೆ ಊಟ ಆಗ್ತಾ ಇದ್ರು ಅಂತ ಎಷ್ಟೊಂದ್ಸಲ ಹೇಳಿದ್ದೀನಿ ನಾನು. ಹಾಗೆ ನಮಸ್ಕಾರ ಮ್ಯಾಕ್. ಮ್ಯೂಟ್ ಅಲ್ಲಿ ಇದ್ದೀರಾ ಮ್ಯಾಕ್? ಏನ ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು. ನಮಸ್ಕಾರ ಭರದ್ವಾಜ್. ಅಲ್ಲಪ್ಪ, ನೀನ್ ಆಡೋವಾಗ್ಲೂ ಕಡಿಮೆ ಮಾತು, ಇವಾಗ್ಲೂ ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಪ್ರೋಗ್ರಾಮ್ ಅಲ್ಲಿ? ಇಲ್ಲ, ನಾನು ಡಿಸ್ಟರ್ಬ್ ಆಗ್ಬಾರ್ದು ನಿಮ್ಗೆ ಅನ್ಬಿಟ್ಟು. ಹಂಗೆ ಹೆಂಗ ಆಗತ್ತೆ ಇದ್ರೊಳಗೆ? ನಾನು ಹೇಳ್ತಾ ಇದ್ದೆ ನಿನ್ ಬಗ್ಗೆ ಫಾಸ್ಟ್ ಬೌಲರ್ಸ್ ಆಗಿದ್ರಿ, ಬಟ್ ಇನ್ನೊಬ್ರು ನಮ್ದು ಎಂದಿನಂತೆ ಜೋಕರ್ ಜಾನಿ ಜಾಯ್ನ್ ಆಗಿದ್ದಾನೆ. ಸೊ ಜಾನಿದು ಅದು ಡೆಬ್ಯೂ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತಿನ ದಿವಸ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಒನ್ ಆಫ್ ದ ಟಾಪ್ ಕ್ವಾಲಿಟಿ ಮ್ಯಾಚಸ್ ಅಂತಂದ್ರೆ, ನಾನು ಆಡಿರೋ ನನ್ನ ಕೆರಿಯರ್ ಅಲ್ಲಿ ನೋಡಿರೋದ್ರಲ್ಲಿ ಅಂತಂದ್ರೆ, ಆ ಒಂದು ಕರ್ನಾಟಕ ವರ್ಸಸ್ ಹೈದರಾಬಾದ್ ಮ್ಯಾಚ್, 1998 ಸೆಮಿಫೈನಲ್ಸ್, ನಾಕ್ಔಟ್ ಗೇಮ್. ಜಾನಿ ನಿನ್ ಡೆಬ್ಯೂ ನಾಪ್ಕ ಇದ್ಯಾ? ಏನ್ ನಾಪ್ಕ ಇದೆ ಜಾನಿ ನಿಂಗೆ? ಅಲ್ಲ ವಿಜಯ್, ಡೆಬ್ಯೂನು ಅದೇ ಮ್ಯಾಚ್, ಲಾಸ್ಟ್ ಅದೇ ಮ್ಯಾಚ್, ಜಗತ್ತಲ್ಲಿ ನಾನು ಒಬ್ನೇ ಅನ್ಸುತ್ತೆ ಆ ತರ ಅದ ಗೊತ್ತಾ. ಇಲ್ಲಿ ಬಿಡ, ಆದ್ರೂ ಏನಂದ್ರೆ ಇತ್ತು, ಮಜಾ ಇತ್ತು, ಬಟ್ ಹಣೆ ಬರ ಯಾವ ತರ ಇತ್ತು ಹಂಗ ನಡಿಯತ್ತೆ ಬಿಡ, ಅದನ್ನ ನಾವೇನು ಮಾಡಕಾಲ. ಬೆಳಗ್ಗೆ ನೀನ್ ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ನಾನು ನೋಡಿರೋದ್ ಮಾತ್ರ ಅಲ್ಲ ಆಡಿರೋದೇ ಅಂತ ಹೇಳಬೇಕು. ದೊಡ್ಡ ಗಣೇಶ್ ಮತ್ತೆ ಮ್ಯಾಕ್ ಯಾಕೆ ಕರ್ಸಿದ್ಯಾರ ಅಂದ್ರೆ, ಆ ಫಿನಿಶಿಂಗ್ ಟೆಸ್ಟ್ ಕೊಟ್ಟು ಥ್ರಿಲ್ಲಿಂಗ್ ವಿಕ್ಟ್ರಿ ನಮಗ್ ತಂದ್ಕೊಟ್ಟಿದ್ದು ಇವ್ರೇನೆ. ಅದಕ್ಕೋಸ್ಕರ ಇವತ್ತು ಗೆಸ್ಟ್ ಆಗಿ ಫಸ್ಟ್ ದೊಡ್ಡ ಗಣೇಶ್ ಅವ್ರಿಗೆ ದೊಡ್ಡ ನಮಸ್ಕಾರ, ಆ ಫಾಸ್ಟ್ ಬೌಲಿಂಗ್ ಪ್ಯಾಕ್ ಅಲ್ಲಿ ಇದ್ದಂತ ಮ್ಯಾಕ್ಗೆ ನಮಸ್ಕಾರ. ಏನ್ ಗೊತ್ತಾ, ನೀ ಫಸ್ಟೇ ಕ್ಲೈಮ್ಯಾಕ್ಸ್ ಬಿಟ್ಟೋಗ್ಬಿಟ್ಟೆ, ನಾನು ಫಸ್ಟ್ ಇಂದ ತಗೋಣ ಅಂತಿದ್ದೆ. ಇನ್ಫ್ಯಾಕ್ಟ್ ಆ ಮ್ಯಾಚ್ 5-day ಗೇಮ್, ಕರೆಕ್ಟಾ ನಾನು ಮಾತಾಡ್ತಾ ಇನ್ನ? ಯಾಕೆಂತಂದ್ರೆ ಅದು ನಾಕ್ಔಟ್ ಗೇಮ್ ಆಗಿರೋದ್ರಿಂದ 4-day ಗೇಮ್ಗೂ 5-day ಗೇಮ್ಗೂ ತುಂಬಾ ವ್ಯತ್ಯಾಸ ಇರ್ತಾ ಇತ್ತು. 90 overs ಎಕ್ಸ್ಟ್ರಾ ಬಂತು ಅಂತಂದ್ರೆ, ಅವಾಗ ಸೂಪರ್ ಲೀಗ್ ಆಡ್ಬಿಟ್ಟು ಆಮೇಲೆ ಸೆಮಿಫೈನಲ್ಸ್ ಆಡ್ತಾ ಇದ್ದು 98 ಅಲ್ಲಿ, ಆಮೇಲೆ ಫೈನಲ್ಸ್ ಆಡ್ತಾ ಇದ್ದು. ನಾವು ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ ಹೈದರಾಬಾದ್ಗೆ. ಹೈದರಾಬಾದ್ ಅಲ್ಲಿ ಹೈದರಾಬಾದ್ ಪ್ಲೇಯರ್ಸು ದಾದಾಗಳು, ಸೋಲ್ತಾನೆ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಕವಲ್ ಜೀತು ಮತ್ತೆ ವೆಂಕಟಪತಿ ರಾಜು ಇದ್ರು, ಬಟ್ ಇನ್ನೊಬ್ಬ ಹೆಲ್ಪ್ ಗೆ ಸ್ಪಿನ್ನರ್ ಇದ್ದಿದ್ದು, ಬೇಸಿಕಲಿ ಒಬ್ರೇ ಫಾಸ್ಟ್ ಬೌಲರ್ ಇದ್ದಿದ್ದು ನರೇಂದ್ರ ಪಾಲ್ ಸಿಂಗ್, NP ಸಿಂಗ್ ಅಂತ ಕರಿತಾ ಇದ್ವಿ. ಅವ್ರಿಗೆ ಅಜರ್ ಮತ್ತೆ VVS ಲಕ್ಷ್ಮಣ್ ಇದೆಲ್ಲ ಬ್ಯಾಟಿಂಗ್ ಆರ್ಡರ್ ಇತ್ತು ಅಂತಂದ್ರು ಕೂಡ, ಆ ಮ್ಯಾಚ್ ಅಲ್ಲಿ ಅಜರ್ ಮತ್ತೆ VVS ಲಕ್ಷ್ಮಣ್ ಇರಲಿಲ್ಲ, ನಮ್ಗೆ ವೆಂಕಿ ಇರಲಿಲ್ಲ, ಕುಂಬ್ಳೆ ಇರಲಿಲ್ಲ, ಶ್ರೀನಾಥ್ ಇರಲಿಲ್ಲ ಅಂತ ಅನ್ಕೊಂಡ್ರು. ರಾಹುಲ್ ಡ್ರಾವಿಡ್ ಕ್ಯಾಪ್ಟನ್. ಕರೆಕ್ಟಾ ಗಣೇಶ, ನಿಂದು ಕಾಂಟ್ರಿಬ್ಯೂಷನ್ ಎಂಡ್ಗೆ ಹೋಗಲ್ಲ ನಾನು. ಆಕ್ಚುಲಿ ನೀನ್ ಬೌಲಿಂಗ್ ಶುರು ಮಾಡಿದಾಗ್ಲೇ ನೀನು 5 wicket ಹಾಲ ಆ ಒಂದು ಗೇಮ್ ನಲ್ಲಿ. ಸೊ 2 innings ಅಲ್ಲೂ ವಿಕೆಟ್ ಎತ್ತಿತ್ತೀಯ. ಇನ್ಫ್ಯಾಕ್ಟ್ ಮನ್ಸೂರ್ ಅಲಿ ಖಾನ್ ವಿಕೆಟ್ ಎತ್ತಿತ್ತಾನೆ, 4-2 ಇಫ್ ಐಮ್ ರೈಟ್, ಕರೆಕ್ಟ್ ಅಂದ್ರೆ. ಸೊ ಗಣೇಶ, ನೀನ್ ಶುರು ಮಾಡಿದಾಗ ಆ ಒಂದು ಸೆಮಿಫೈನಲ್ಸ್ ಮ್ಯಾಚ್ ಏನ್ ಮೆಮೊರೀಸ್ ಇತ್ತಪ್ಪ ನಿಂದು? ಇಲ್ಲ, ಮೊದಲನೇದಾಗಿ ಏನಾಡಿದು, ನಾವು ಅದು ಸೆಮಿಫೈನಲ್ಸ್ ಗೆದ್ದಿದ್ದು ಟೀಮ್ ಎಫರ್ಟ್ ಇಂದ. ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟಿದ್ವು ಆ ಟೂರ್ನಮೆಂಟ್ ಸೆಮಿಫೈನಲ್ಸ್ ಅಲ್ಲಿ. ಯಾಕಂದ್ರೆ ಎಲ್ಲಾರದ ಕಾಂಟ್ರಿಬ್ಯೂಷನ್ ಇದೆ, ದೊಡ್ಡ ಗಣೇಶ್ ದುಬ್ಬಂದಲ್ಲ, ಮನ್ಸೂರ್ದಲ್ಲ, ರಾಹುಲ್ ದ್ರಾವಿಡ್ ಅಲ್ಲ, ಇಡೀ ಟೀಮ್ ಕಾಂಟ್ರಿಬ್ಯೂಷನ್ ಅದು. ನಾವು ಆಸ್ ಎ ಟೀಮ್ ಇಂದ ನಾವು ಗೆದ್ದಿದ್ದು. ಯಾಕಂದ್ರೆ ಫಸ್ಟ್ ಇವಾಗ ನಾನು ನ್ಯೂ ಬಾಲ್ ಬೌಲಿಂಗ್ ಮಾಡಿದ್ನ, ಫಸ್ಟ್ ವಿಕೆಟ್ ಬ್ರೇಕ್ ಥ್ರೂ ಕೊಟ್ಟಿದ್ದೆ ನೀನು. ಅವರು ಫಸ್ಟ್ ನೋಲಾಸ್ ಇದ್ರು, ಡ್ಯಾನಿಯಲ್ ಮನ್ ಅವರನ್ನು, ಇವರು ನಂದ ಡ್ಯಾನಿಯಲ್ ಮನ್ ಅರವಿಂದ್ ಶೆಟ್ಟಿ ಅವ್ರು ನೋಲಾಸ್ ಇದ್ರು. ಫಸ್ಟ್ ನಿನ್ ಬಂದು ಬ್ರೇಕ್ ಥ್ರೂ ಕೊಟ್ಟೆ, ಅವನು ಬೋಲ್ಡ್ ಆದ ಫಸ್ಟ್ ಅರವಿಂದ್ ಶೆಟ್ಟಿ. ಅದಾದ್ಮೇಲೆ ನಮ್ಮ ಜಾನಿ ಅವರು ಹೇಳಿದ್ರಲ್ಲ, ಇವ ಅವ್ರ ಫಸ್ಟ್ ಮ್ಯಾಚು ಲಾಸ್ಟ್ ಮ್ಯಾಚು ಅವ್ರಿಗಿರ್ಬೋದು, ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಜನತೆಗೆ. ಇವಾಗ ಅವ್ರ ಜೊತೆ ಆಡದವನಿಗೆ ಅದು 100ನೇ ಮ್ಯಾಚ್ ಅದು. ಯಾಕಂದ್ರೆ ಒಂದು ರನ್ಔಟ್ ಮಾಡಿದ್ರು, ಒಂದು ರನ್ಔಟ್, ಒಂದು ನಿಮ್ಗೆ ಗೊತ್ತಿರೋದು ಅವನು ವೆಂಕಾನು ಇವರಿಬ್ರು ಓಡೋಗಿ ಅರವಿಂದ್ ಶೆಟ್ಟಿ ಒಂದು ರನ್ಔಟ್, ಅದೊಂದು ಬ್ರೇಕ್ ಥ್ರೂ ಕೊಟ್ರು.
ಇವಾಗ ಎಲ್ಲಾರ್ದು ಕಾಂಟ್ರಿಬ್ಯೂಷನ್ ಇತ್ತು. ಅದಾದ್ಮೇಲೆ ನೀವು ಇವಾಗ ಫೀಲ್ಡಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಅದರಿಂದಾನೆ ನಾವು ಅದೊಂದು ಗೆದ್ದಿದ್ದು. ಬಟ್ ಏನಂದ್ರೆ ನಾವು ಹೈದರಾಬಾದ್ ಟೀಮ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಟೀಮ್ ಅವ್ರ ಟೀಮ್ ಎಕ್ಸ್ಪೀರಿಯನ್ಸ್ ಇದ್ರು. ನಮ್ಮ ಟೀಮ್ ಅಲ್ಲಿ ಯಾರು 50 ಫಸ್ಟ್ ಕ್ಲಾಸ್ ಮ್ಯಾಚ್ ಆಡಿರಲಿಲ್ಲ, 40 ಫಸ್ಟ್ ಕ್ಲಾಸ್ ಮ್ಯಾಚ್ ಆಡಿರಲಿಲ್ಲ. ಜೋಶಿ 32 ಮ್ಯಾಚು, ರಾಹುಲ್ 35 ಮ್ಯಾಚು, ನಾನು 14 ಮ್ಯಾಚು, ನೀನು ಸ್ವಲ್ಪ 20 ಮ್ಯಾಚು ಅಂದ್ರೆ ನಮ್ದೆಲ್ಲ ಬರೀ ನಾವು 40 ಮ್ಯಾಚ್ ಒಳಗಡೆ ಇದ್ದಂಥದ್ದು. ನಾವು ಅಷ್ಟೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಟ್ ನಾವು ಆಡಿದ್ದು ಆಸ್ ಎ ಟೀಮ್ ಆಗಿ ಆಡಿದ್ವು. ಏನ್ ಕಾಡುದು ಅಂದ್ರೆ ನಾವೆಲ್ಲ ಒಟ್ಟಿಗೆ ಆಡಿದ್ವು, Under-19 ಇಂದ ಒಟ್ಟಿಗೆ ಆಡ್ಕೊಂಡ್ ಬಂದಿದ್ವು. ನಾವು ಬ್ರದರ್ಸ್ ತರ ಆಡಿದ್ವು, ನಮಗ್ ಗೊತ್ತಿತ್ತು ನಮ್ದು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು. ಇವಾಗ ನೀನ್ ಯಾವಾಗೂ ಹೇಳ್ತಾ ಇದ್ದೆ ನಂಬರ್ 11 ಬಂದ್ರೆ ಮನ್ಸೂರು ಗೆಲ್ಲಿಸ್ತಾನೆ, ಉಮೇಶ ಗೆಲ್ತಾನೆ, ಸಿರಿಗುಪ್ಪಿ ಗೆಲ್ಲಿಸ್ತಾನೆ, ಎಲ್ಲ ಗೆಲ್ಲಿಸ್ತೇನೆ ಅಂತ ನೀನ್ ಹೇಳ್ತಾ ಇದ್ದೆ. ಅದು ಖಂಡಿತ ಕರೆಕ್ಟ್. ಅದು ಇವಾಗ ನಾ ಎಲ್ಲರು ಇವಾಗ ಏನಂದ್ರೆ ಇವಾಗ ನಂದು ಏನಕ್ಕೆ ನಾ 5 ವಿಕೆಟ್ ಎತ್ತಕ್ಕೆ ಅಂದ್ರೆ ಆ ಜೋಶ್ ಇತ್ತು ಅಂದ್ರೆ ನಾನು ಅವಾಗ ಇಂಡಿಯನ್ ಟೀಮ್ ಇಂದ ಡ್ರಾಪ್ ಆಗಿ ಬಂದಿದ್ವು ನಾನು ರಾಹುಲ್. ಅವಾಗ ನಮ್ಗೆ ಅವಾಗ ಪ್ರೂವ್ ಮಾಡ್ಲೇಬೇಕಾಯ್ತು. ಅವಾಗ ಸೆಮಿಫೈನಲ್ಸ್ ಎಲ್ಲ ನ್ಯಾಷನಲ್ ಸೆಲೆಕ್ಟರ್ಸ್ ಎಲ್ಲ ಬಂದು ಕುಂತಿದ್ರಲ್ಲಿ ಆ ಮ್ಯಾಚ್ ಎಲ್ಲರಿಗೂ ಇಂಪಾರ್ಟೆಂಟ್ ಇತ್ತು, ನಿನಗೂ ಇಂಪಾರ್ಟೆಂಟ್ ಇತ್ತು, ನನಗೂ ಇಂಪಾರ್ಟೆಂಟ್ ಇತ್ತು, ಏನು ಎಲ್ಲರಿಗೂ ಓವರ್ ಆಲ್. ಬಟ್ ಏನಂದ್ರೆ ಆ ಟೂರ್ನಮೆಂಟ್ ನೀವೇ ನೋಡ್ಬೇಕು, ಆ ಬಿಸಿಲು, ಉರಿ ಬಿಸಿಲು, ಆ ಜಮ್ಖಾನ ಗ್ರೌಂಡು, ಆ ಸ್ಪೆಕ್ಟೇಟರ್ಸ್, ನೀನ್ ಹೇಳಿದ್ರೆ ಲಾಸ್ಟ್ ಬೆಸ್ಟ್ ಅನ್ನೋದು ಡ್ರೆಸ್ಸಿಂಗ್ ರೂಮು, ಅದರಿಂದ ಒಂದು ಒಳ್ಳೆ ಇದು ಅರಿತಾ ಇತ್ತು. ಒಂದು ಇನ್ನು ಕಾಲುವೆ ಕಾಲುವೆ ಅರಿತಿತ್ತು ಅಂದ್ರೆ ಆ ಕಾಲುವೆ ನೆನ್ಸ್ಕೊಂಡ್ಬಿಟ್ರೆ ಪಕ್ಕದಲ್ಲೇ ನಮ್ದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದಿತ್ತು, ಏನ್ ಹೇಳ ಕಿಚನ್ ಅದೆಲ್ಲ ಒಂದು ಮರೆಯಕ್ಕಾಗಲ್ಲ ಅದನ್ನ ಜೀವನದಲ್ಲಿ. ಬಟ್ ಏನಂದ್ರೆ ಓವರ್ ಆಲ್ ನಾವು ಗೆದ್ದಿದ್ದು ಆಸ್ ಎ ಟೀಮ್ ಗೆದ್ವು. ಇವಾಗ ಮನ್ಸೂರು ಪಾಪ ಅವನು ಇಂಡಿಯಾ ಆಡ್ಬೇಕಾಯ್ತು, ಅದ ಅದೃಷ್ಟ ವರ್ಷ ಆಡಕ್ಕಾಗಿಲ್ಲ. ಬಟ್ ಇದೆಲ್ಲ ನಾವೇನಂದ್ರೆ ನೋಡಿ ಇವತ್ತು ಒಬ್ಬನೊಬ್ಬನ ನೋಡ್ತೀವಿ, ನಗ್ತೀವಿ, ಏನಕ್ಕೆ ನಗ್ತೀವಿ, ನಮ್ಮ ಹತ್ರ ಗ್ರಿಜ್ಗಳಿಲ್ಲ. ಇವತ್ತು ಏನಕಂದ್ರೆ ನಾವು ಗಿವ್ ಅಂಡ್ ಟೇಕ್ ಮಾಡಿದ್ವು ಅಂದ್ರೆ ನಿನ್ನ ಅವನು ಸಕ್ಸಸ್ ಅಲ್ಲಿ ನಾವ್ ಎಂಜಾಯ್ ಮಾಡ್ತಿದ್ವು, ನನ್ನ ಸಕ್ಸಸ್ ಅಲ್ಲಿ ಅವ್ರು ಎಂಜಾಯ್ ಮಾಡ್ತಿದ್ರು. ಅದಕ್ಕೋಸ್ಕರ ನಾವು ಕರ್ನಾಟಕ ಟೀಮ್ ಅಷ್ಟು ಗೆಲ್ಲಕ್ ಆಗಿದ್ವು, ವಿತೌರ್ ಶ್ರೀನಾಥ್, ಕುಂಬ್ಳೆ, ರಾಹುಲ್, ಯಾರೇ ಇರ್ಬೋದು. ಬಟ್ ಅವಾಗ ನಾವೆಲ್ಲ ನಾವು ಟೀಮ್ ತರ ಆಡ್ತು. ಬಟ್ ಏನಂದ್ರೆ ಆ ಒಂದು ಏನು ಹೈದರಾಬಾದ್ ಗ್ಯಾಮ್ ಇದೆಯಲ್ಲ ಮ್ಯಾಚ್, ಅದು ನಿಜವಾಗಿ ಇವತ್ತು ನನಗೆ ಅವತ್ತು ನೆನಪಲ್ಲ ಹಂಗೆ ಇದೆ. ಇವಾಗ ನಾನಿರ್ಬೋದು ಮನ್ಸೂರು ಏನಕ್ಕೆ ಇವಾಗ ಲಾಸ್ಟ್ ವಿಕೆಟ್ ಅಲ್ಲಿ 21 ರನ್ ಬಿಟ್ಟಿತ್ತು, ಆ ಟರ್ನಿಂಗ್ ಟ್ರ್ಯಾಕ್ ಸ್ಕ್ವೇರ್ ಏನು ಕನ್ವರ್ಜಿತ್ ಸಿಂಗ್ 7 ವಿಕೆಟ್ 14 ವಿಕೆಟ್ ಎತ್ತಿದ್ರು. ಆದ್ರೆ ಯಾಕಂದ್ರೆ ನಾ ಇಬ್ರು ಜೂನಿಯರ್ ಕ್ರಿಕೆಟ್ ಇಂದ ಒಟ್ಟಿಗೆ ಆಡ್ಕೊಂಡ್ ಬಂದಿದ್ವು, ಅವನ ಮೇಲೆ ನನಗ್ ಬಿಲಿವಿತ್ತು, ನನ್ ಮೇಲೆ ಅವನಿಗೆ ಬಿಲಿವಿತ್ತು. ಅಂದ್ರೆ ನಾ ಇಬ್ರು ಒಟ್ಟಿಗೆ ಟೆನಿಸ್ ಬಾಲ್ ಕೂಡ ಆಡಿದ್ವು, ನಾವ್ ಎಂತೆಂತ ಮ್ಯಾಚ್ ಗಳನ್ನ ನಾವು ಟೆನಿಸ್ ಬಾಲ್ಗಳೆಲ್ಲ ಗೆಲ್ಸ್ಬಿಟ್ಟಿದ್ವು. ಅಂದ್ರೆ ಓವರ್ ಆಲ್ ಏನಂದ್ರೆ ಇದು ಟೀಮ್ ಎಫರ್ಟ್. ಅಂದ್ರೆ ಇವಾಗ 5 ವಿಕೆಟ್ ಎತ್ಬೇಕು ಅಂದ್ರೂ ಅದೇನು ಅಷ್ಟು 5 ವಿಕೆಟ್ ನಾನು ಒಬ್ಬನೇ ಎತ್ತಲ್ಲ, ಅಲ್ಲಿ 10 ಜನ ಇದ್ರು, 10 ಜನದಲ್ಲಿ ಯಾರ್ಯಾರು ಇದ್ರು. ಇವಾಗ ಮನ್ಸೂರನ್ನು ಬ್ರೇಕ್ ಥ್ರೂ ಕೂಟ, ಅದ ನಾನ್ ಬಂದಾಗ ರಿವರ್ಸ್ ಆಗ್ತಿತ್ತು, ರಿವರ್ಸ್ ಆದಾಗ ನಾನು 5 ವಿಕೆಟ್ ಇತ್ತಿದ್ದು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಜೋಶಿನ ಇವಾಗ ನಂದ ಕಿಶೋರ್ದು ಮನ್ಸೂರು ಬೌಲಿಂಗ್ ಅಲ್ಲಿ ಒಂದು ಒಳ್ಳೆ ಕ್ಯಾಚ್ ಹಿಡ್ದ, ಅದು ಲೆಫ್ಟ್ ಹ್ಯಾಂಡ್ ಇರೋದು ರೈಟ್ ಹ್ಯಾಂಡ್ ಸೈಡ್ ಒಂದ್ ಕೈಯಲ್ಲಿ ಹಿಡ್ದ ಅವ್ನ ಕ್ಯಾಚ್ ಫಸ್ಟ್ ಇನ್ನಿಂಗ್ಸ್, ಅದು ಎಲ್ಲ ಟರ್ನಿಂಗ್ ಪಾಯಿಂಟ್ ಗಳಿದ್ವು. ಆಮೇಲೆ ನಮ್ಮ ಇವೆಂಟ್ ಒಂದೊಂದು ಇವೆಂಟ್ ಟರ್ನಿಂಗ್ ಪಾಯಿಂಟ್ ತರನೇ ಕಾಣಿಸುತ್ತೆ ಗಣೇಶ್. ಇವಾಗ ತಿರುಗಿ ನೋಡ್ತು ಅಂತಂದ್ರೆ ಗಿರೀಶ್ ರಾವತ್ ಓಪನ್ ಮ್ಯಾನ್ ಇದ್ದ, ಬಂದ ಬ್ಯಾಕ್ವರ್ಡ್ ಶಾಟ್ ನಲ್ಲಿ ಅವನು ಸಂತೋಷದ ಒಂದು ಕ್ಯಾಚ್ ಹಿಡ್ದ. ಅಂದ್ರೆ ಅವೆಲ್ಲ ಟರ್ನಿಂಗ್ ಪಾಯಿಂಟ್ ಗಳಿದ್ವು. ಓವರ್ ಆಲ್ ಇದೇನಂದ್ರೆ ಇದು ಟೀಮ್ ಎಫರ್ಟ್, ಅದರಿಂದ ಗೆದ್ದಿದ್ದು. ಇವಾಗ ಪಾರ್ಟ್ನರ್ಶಿಪ್ಸ್ ಏನಂದ್ರೆ ಇನ್ನೊಂದ್ ಏನಂದ್ರೆ ರಾಹುಲ್ ಗೆ ನಿಜವಾಗ ನಾವು ಮಾಡ್ಬೇಕು, ಇದು ಅಡ್ಮೈರ್ ಮಾಡ್ಬೇಕು. ಯಾಕಂದ್ರೆ ಅವನು ಡ್ರಾಪ್ ಆಗಿದ್ದ, ಬಂದ, ಎಲ್ಲಾರನ್ನು ಒಟ್ಟಿಗೆ ಕರ್ಕೊಂಡೋದ ಆಸ್ ಎ ಒಂದು ಪೈಲಟ್ ಆಗಿ ನಮ್ದೆಲ್ಲ ಒಟ್ಟಿಗೆ ಕರ್ಕೊಂಡೋದ ರಾಹುಲ್. ಅದು ರಾಹುಲ್ ಕ್ಯಾಪ್ಟನ್ ಆಗಿದ್ದೇನಕ್ಕೆ ಅಂತಂದ್ರೆ ಆ ವರ್ಷ ಫುಲ್ ರಾಹುಲ್ ಕ್ಯಾಪ್ಟನ್ ಆಗಿದ್ದು. ಫೈನಲ್ಸ್ ಅಲ್ಲೂ ಡಬಲ್ ಅಂಡರ್ ರೋಡ್ ಮ್ಯಾಚ್ ನ ಗೆಲ್ಸಿ ಕಪ್ ನ ಇಟ್ಕೊಂಡಿರೋ ಫೋಟೋ ಎಲ್ಲಾ ಕಡೆ ಕಾಣುತ್ತೆ ನಿನಗೆ ರಾಹುಲ್. ಬಟ್ ಒಂದೇನ್ ಗೊತ್ತಾ ಮ್ಯಾಕ್, ನಿನ್ಗೆ ಒಂದು ಮ್ಯಾಚ್ ಅಲ್ಲಿ ಆಡಕ್ ಅವಕಾಶ ಸಿಕ್ಕಿತ್ತು ಅಂದ್ರೆ ಮೇನ್ ಬೌಲರ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ನಿಂಗ್ ಲಕ್ ಇತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಯಾಕೆ ಅಂತಂದ್ರೆ ನೀನು ಎಷ್ಟು ಸಲಿ ಪರ್ಫಾರ್ಮ್ ಮಾಡಿದ್ರು ಕೂಡ ಇನ್ ಅಂಡ್ ಔಟ್ ಆಗ್ತಾ ಇದ್ರಿ ನೀನು. ಅನ್ಫಾರ್ಚುನೇಟ್, ಯಾಕಂದ್ರೆ ಲಿಜೆಂಡರಿ ಬೌಲರ್ಸ್ ಇದ್ದಾಗ ನೀವು ಆವತ್ತಿದ್ರು ಸೆಕೆಂಡ್ ಫೀಲ್ಡ್ಲೇ ಆಡ್ತಾ ಇದ್ದೆ ನೀನು. ಬಟ್ ಆ ಒಂದು ಸೆಕೆಂಡ್ ಫೀಲ್ಡ್ ಆಡಿದ್ರು ಕೂಡ ಮೋಟಿವೇಶನ್ ಹೆಂಗೆ ಮ್ಯಾಕ್ ನಿಂಗೆ? ದೊಡ್ಡ ಗಣೇಶ ಮೋಟಿವೇಶನ್ ಏನಕ್ಕಂದ್ರೆ ಥ್ಯಾಂಕ್ಸ್ ದೊಡ್ಡ ಫಾರ್ ಯುವರ್ ಕಾಂಪ್ಲಿಮೆಂಟ್ ಭರದ್ವಾಜ್ ಅಷ್ಟೇ. ಏನಕ್ಕಂದ್ರೆ ದೊಡ್ಡ ನಮ್ಮ ಮನೆಗೆ ರೆಗ್ಯುಲರ್ ನಾನು ಅವ್ರ ಮನೆಗೆ ಹೋಗ್ತಾ ಇದೀವಿ. ಸೊ ಲೈಕ್ ದೊಡ್ಡ ಹೇಳ್ದಂಗೆ ನಮ್ಗೆ ಗ್ರಚ್ಚಿರ್ಲಿಲ್ಲ. ಸೊ ನಾನು ನಂದು ಒಂದು ಸೆಕೆಂಡ್ ಮ್ಯಾಚ್ ರಣಜಿ ಟ್ರೋಫಿ, ನನ್ನ ಡೆಬ್ಯೂ ಮ್ಯಾಚ್ ಸೆಮಿಫೈನಲ್ ಡೆಬ್ಯೂ ಮ್ಯಾಚ್ ಸೆಮಿಫೈನಲ್ಸ್ ಅದು ಹೈದರಾಬಾದ್ ಅಗೇನ್ಸ್ಟ್. ನಾನು ದೊಡ್ಡ ಗಣೇಶ್ ಸುಮಾರು ಜನ ಗೊತ್ತಿರಲಿರ್ಬೇಕು, ಜನರು ಗೊತ್ತಿರಲಿರ್ಬೇಕು, ನಾನು ದೊಡ್ಡ ಗಣೇಶ್ 4 ಸೆಮಿಫೈನಲ್ ಜೊತೆಗಾಡಿದೀವಿ ಕರ್ನಾಟಕ. ಅದರಲ್ಲಿ 3 ಸೆಮಿಫೈನಲ್ಸ್ ಹೈದರಾಬಾದ್ ಅಗೇನ್ಸ್ಟ್, ಒಂದು ಪಂಜಾಬ್ ಅಗೇನ್ಸ್ಟ್. ಸೊ ನನ್ ಗೊತ್ತಿಲ್ಲ ಆ ಲೆಜೆಂಡ್ ಜೊತೆ ಆಡೋದು, ನೀವು ಇರ್ಲಿ ದೊಡ್ಡ ಗಣೇಶ್ ಇರ್ಲಿ, ಇದೊಂದು ಹೆಮ್ಮೆ, ಪ್ರೌಡ್ ಮೂಮೆಂಟ್ ನನ್ಗೆ ಒಂದು. ಸೊ ನಾನ್ ದೊಡ್ಡ ಗಣೇಶ್ ಜೊತೆ ಇದ್ದಿ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಅಂದ್ರೆ ನಮ್ಮ ಮನೆಗೆ ಬರೋನು ಅವಾಗಲೇ ಜಿದ್ದು ಬಿಡ್ಬಾರ್ದು, ಗೆಲ್ಲೇಬೇಕು,
ಅಂದ್ರೆ ಅದ್ ಬಾಂಡಿಂಗ್ ಇದೆ ಲೈಕ್ ನಾವು ನೀವು ಭರದ್ವಾಜ್ ನಾನು ಎ ವಿಜಯ್ ಅಖಿಲ್ ಇರ್ಲಿ ಇವರೆಲ್ಲ ನಾವು ಜ್ಯೂಸ್ ಕುಡಿಕ್ ಹೋಗ್ತಾ ಪ್ರಾಕ್ಟೀಸ್ ಆದ್ಮೇಲೆ ಇದೆಲ್ಲ ಬಾಂಡಿಂಗ್ ಅಲ್ಲಿ ನಾವು ಯೋಚನೆ ಮಾಡ್ತೀವಿ ಟೀಮ್ ಹೆಂಗ್ ಗೆಲ್ಸ್ಬೇಕು ಅಂದ್ಬಿಟ್ಟು ಸೊ ಇದು ಪ್ಲೇಯರ್ಸ್ ಯೋಚನೆ ಮಾಡ್ತಿದ್ವಿ ಗೆಲ್ಲಕ್ಕೆ ಹೆಂಗ್ ಗೆಲ್ಬೇಕು ಅಂದ್ಬಿಟ್ಟು ಸೊ ಅದೆಲ್ಲ ಅಲ್ಲಿ ಮ್ಯಾಟರ್ಸ್ ಅಲಾಟ್ ಅದು ನನ್ಗೆ ಯಾವಾಗ್ಲೂ ಅಂದಿಲ್ಲ ಈ ನಾನು ಸೆಕೆಂಡ್ ಮ್ಯಾಚ್ ಆಡ್ತಾ ಇದ್ದೀನಿ ಫಸ್ಟ್ ಮ್ಯಾಚ್ ಆಡ್ತಾ ಇದ್ದೀನಿ ನಾನು ಚಾನ್ಸ್ ಕೊಟ್ರೆ ಪರ್ಫಾರ್ಮ್ ಮಾಡ್ಬೇಕು ಕರ್ನಾಟಕ ಕರ್ನಾಟಕ ಗೆಲ್ಬೇಕು ಅದು ಒಂದೇ ಇದ್ದಿದ್ ಮನ್ಸಿನಲ್ಲಿ ಯಾವಾಗ್ಲೂ ಜಾನಿ ಏನ್ ಗೊತ್ತಾ ನಾನು ಇವಾಗ ಆ ಸ್ಕೋರ್ ಕಾರ್ಡ್ ನ ನೋಡ್ತಾ ಇದ್ದೆ ಈ ಒಂದು ಪ್ರೋಗ್ರಾಮ್ಕಿನ ಮುಂಚೆ ಐದ್ ದಿನ ಹೆಂಗಾಗತ್ತೆ ಅಂತ ಅನಿಸ್ತಾ ಇತ್ತು ಈಗ ನನಗೇನ್ ಕಂಪ್ಯಾರಿಸನ್ ಬರುತ್ತೆ ಅಂತಂದ್ರೆ ಈಗ ಟಿ ಟ್ವೆಂಟಿ ಫಾರ್ಮೆಟ್ ನಾನು ನೋಡ್ತಾ ಇರ್ತೀನಿ ಎಬಿ ಡಿವಿಲಿಯರ್ಸ್ ಲಾಸ್ಟ್ 4 ಓವರ್ಸ್ ಅಲ್ಲಿ ಹಾಕೊಂಡು ರಾಚ್ತಾ ಇರ್ತಾರ 20-20 ರನ್ ಅದನ್ನ 4 ಓವರ್ ಮಾತ್ರ ಸಸ್ಟೈನ್ ಆಗುತ್ತೆ ಅಂದ್ರೆ ಆ ಎಕ್ಸೈಟ್ಮೆಂಟ್ ಆ ಮ್ಯಾಚ್ ನನ್ನ ಪ್ರಕಾರ 5 ದಿನನು ಅದೇ ತರ ಇರೋದ ಆಲ್ಮೋಸ್ಟ್ ಹಂಗೆ ಲೆಕ್ಕ ತಗೊಂತಂದ್ರೆ ಲಾಸ್ಟ್ ಡೇ ಅಂತೂ ಇಡೀ ಲಾಸ್ಟ್ ಡೇ ಆ ತರನೇ ಇದ್ದಿದ್ದು ಸೊ ಫಸ್ಟ್ ಮೇಲಿಂದ ಹೇಳ್ಕೊಂಡ್ಬರ್ತೀನಿ 279 ಏನೋ ಹೊಡಿತೀವಿ ಹೊಡಿತಾರೆ ಹೈದರಾಬಾದ್ ಅವರು ಗಣೇಶ 5 ವಿಕೆಟ್ ಎತ್ತಿದ್ರೆ ಮ್ಯಾಕ್ ಒಂದ್ 2-3 ವಿಕೆಟ್ ಮಧ್ಯದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಬ್ಯಾಟಿಂಗ್ ಅಲ್ಲಿ ಜಾಕು ಮತ್ತೆ ಸುಜಿತ್ ಚೆನ್ನಾಗಿ ಆಡದ್ಮೇಲೆ ರಾಹುಲ್ 71 ಏನೋ ಹೊಡೆದು ಫಸ್ಟ್ ಮ್ಯಾಚ್ ಫಸ್ಟ್ ಇನಿಂಗ್ಸ್ ಅಲ್ಲಿ ಫುಲ್ ಹೊಡೆದು ಔಟ್ ಆಗ್ತಾರೆ ಆಕ್ಚುಲಿ ಸ್ಕ್ವೇರ್ ಲೆಗ್ ಅಲ್ಲಿ ಒಳ್ಳೆ ಕ್ಯಾಚ್ ನಂದ ಕಿಶೋರ್ ಎಲ್ಲಾರು ರಿಲ್ಯಾಕ್ಸ್ ಆಗೋದು ಹೆಂಗೆ ಅಂತಂದ್ರೆ ಲೀಡ್ ತಗೊಂಡ್ಬಿಟ್ರೆ ಸಾಕಪ್ಪ ಅಂತ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಇನ್ಫ್ಯಾಕ್ಟ್ ನಮ್ದು ಗಣೇಶ್ ಹೇಳ್ತದಂಗೆ ಇನ್ಎಕ್ಸ್ಪೀರಿಯನ್ಸ್ ಸ್ಕ್ವಾಡ್ ಇದ್ದಿದ್ದು ಸೊ 5 ಡೇಗೆ ಮಾಡೋ ಅಭ್ಯಾಸ ಇರಲಿಲ್ಲ ಅಥವಾ ಸೆಮಿಫೈನಲ್ಸ್ ಗಳು ಆಡೋ ಅಭ್ಯಾಸ ಇರಲಿಲ್ಲ ಲೀಡ್ ತಗೊಂಡ್ರೆ ಸಾಕು ಅಂದ್ರೂ ಕೂಡ 309 ನಾವು ಆಲ್ ಔಟ್ ಆದ್ಮೇಲೆ ಅಲ್ಲೇ ಗೊತ್ತಾಗತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಿದ್ಮೇಲೆ ಇದು ಎಂತ ಗ್ರೇಟ್ ಲೆವೆಲರ್ ಅಂತ ಸೊ ಫಸ್ಟ್ ಇನಿಂಗ್ಸ್ ನಡ್ಕೊಂಡು ಹೋಯ್ತು ಪರವಾಗಿಲ್ಲ ಬಟ್ ಒಂದ್ ಸೆನ್ಸ್ ಏನಾರ ಇತ್ತ ಲೀಡ್ ಕಡಿಮೆ ಅಂತ ವಿಜಿ ಬ್ಯಾಕ್ ಗ್ರೌಂಡ್ ಈ ಮ್ಯಾಚ್ ಗೆ ನಾವು ಸ್ವಲ್ಪ ಗಮನ ಚೆಲ್ಬೇಕಾಗತ್ತೆ ವಿಜಿ ಎದ್ವಾ ತದ್ವಾ ಬಿಸಿಲು ನಿಂಗೆ ಜ್ಞಾಪಕ ಇದ್ರೆ ಸೊ ಕಾಯ್ತಾ ಇದ್ರು ಇಬ್ರು ಕ್ಯಾಪ್ಟನ್ಸ್ ಯಾರ ಟಾಸ್ಕ್ ಇದ್ರೆ ಖಂಡಿತ ಫಸ್ಟ್ ಬ್ಯಾಟಿಂಗ್ ಆಗ್ಬಿಡೋಣ ಅಂತ ಯಾಕಂದ್ರೆ ಡ್ರೈ ವಿಕೆಟ್ ಔಟ್ ಫೀಲ್ಡ್ ಒನ್ ಆಫ್ ದಿ ಡ್ರೈಯೆಸ್ಟ್ ಔಟ್ ಫೀಲ್ಡ್ಸ್ ಇದ್ದಿದ್ದು ಹಾಗಾಗಿ ನೀನು ಗಮನಿಸಿದ್ರೆ ಟಾಸ್ ಯಾರ್ ಗೆದ್ರು ಅವ್ರು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು ಯಾಕಂದ್ರೆ ಗೊತ್ತಿತ್ತು ಎಲ್ರಿಗೂ 4th ಇನಿಂಗ್ಸ್ ಅಲ್ಲಿ ವಿಜಿ ಬ್ಯಾಟಿಂಗ್ ಆಡೋದ್ ಕಷ್ಟ ಇದೆ ಅಂತ ನೀನು ಹೈದರಾಬಾದ್ ಟೀಮ್ ಗಮನಿಸಿದ್ರೆ ನಿಂಗೆ ಗೊತ್ತಾಗತ್ತೆ ವಿಜಿ ಕ್ಲಿಯರ್ ಆಗಿ ನಮ್ಮ ಸ್ಟ್ರೆಂತ್ ಫಾಸ್ಟ್ ಬೌಲಿಂಗ್ ಇತ್ತು ಈಗ ಮ್ಯಾಕ್ ಇರ್ಬೋದು ದೊಡ್ಡ ಗಣೇಶ್ ಇರ್ಬೋದು ಹಾಗಾಗಿ ಅವ್ರ ಸ್ಟ್ರೆಂತ್ ಏನು ಹೇಳೋದು ಸ್ಪಿನ್ನರ್ಸ್ ಹಾಗಾಗಿ ಟ್ರ್ಯಾಕ್ ಕೂಡ ಸ್ವಲ್ಪ ಸ್ಪಿನ್ಗೆ ಹೆಲ್ಪ್ ಆಗ್ಲಿ ಅಂತ ಅವ್ರು ಕವಲ್ಜೀತ್ ಮತ್ತೆ ವೆಂಕಟಪತಿ ರಾಜುಗೆ ಹೆಲ್ಪ್ ಆಗ್ಲಿ ಅವ್ರ ಲಕ್ಗೆ ವಿಜಿ ಟಾಸ್ ಗೆದ್ದಿದ್ದು ಅವರು ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಫಸ್ಟ್ ಡೇ ಸ್ಕೋರ್ ನೋಡಿದಾಗ ನೀನು 200 for 3 ಏನು ರನ್ಸ್ ಜಾಸ್ತಿ ಬರ್ದೇ ಇರ್ಬೋದು ಬಡಗೇನ್ ಅವ್ರು ಕಳ್ಕೊಂಡಿದ್ 3 ವಿಕೆಟ್ ಸೆಕೆಂಡ್ ಡೇ ಮಾರ್ನಿಂಗ್ ದೊಡ್ಡ ಬಂದು ಒಂದು ಅದ್ಭುತ ಸ್ಪೆಲ್ ಮಾಡಿ 270 ಚಿಲ್ರೆ for 7 ಮಾಡಿ ಆಮೇಲೆ ಕಿತ್ತಾಕಿದ್ದು ಅವ್ರಿಗೆ ಅಂತ ಅನ್ಸಿದ್ರೆ ನೀನು ಹೇಳ್ದಂಗೆ ಈ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಬಿಸಿಲು ಡ್ರೈ ವಿಕೆಟ್ ಹಾಗಾಗಿ 26 ರನ್ಸ್ ಲೀಡ್ ತಗೊಂಡಿದ್ ನಾವು ಫಸ್ಟ್ ಇನಿಂಗ್ಸ್ ಅಲ್ಲಿ ಅದು ಅಷ್ಟು ಕನ್ವಿನ್ಸಿಂಗ್ ಆಗಿರ್ತಾ ಇರ್ಲಿಲ್ಲ ವಿಜಯ್ ಇನ್ನ 100 ಅಂದ್ರೆ ಖಂಡಿತವಾಗ್ಲೂ ಒಪ್ಕೊಳ್ತಾ ಇದ್ದೆ ನಾನು ಹೌದು ಲೀಡ್ ಕಡಿಮೆ ಅಂತ ಗೊತ್ತಾದಾಗ ತಿರ್ಗಾ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಅವ್ರನ್ನ ಆಲ್ ಔಟ್ ಮಾಡ್ಲೇಬೇಕಾಗಿತ್ತು ಇನ್ಫ್ಯಾಕ್ಟ್ ನಮ್ಮ ಹತ್ರ ಬೌಲಿಂಗ್ ಇತ್ತು ಜಾಮೆ ಹೇಳ್ತಾ ಇದ್ದ ಒಂದು ಮ್ಯಾಚ್ ನಲ್ಲಿ ನಮ್ದು ಪ್ರಿಡಾಮಿನೆಂಟ್ಲಿ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಯಾಕಂದ್ರೆ ಜೋಶಿ ಒಬ್ಬನೇ ಜೆನ್ಯನ್ ಆಫ್ ಸ್ಪಿನ್ನರ್ ಇದ್ದಿದ್ದು ಇನ್ಫ್ಯಾಕ್ಟ್ ನಾವೆಲ್ಲ ಮಿಕ್ಕಿದವ್ರಲ್ಲ ಪಾರ್ಟ್ ಟೈಮ್ ಬೌಲರ್ಸ್ ತರನೇ ಅದಕ್ಕೆ ಮೇನ್ ಫಾಸ್ಟ್ ಬೌಲರ್ಸ್ ಇದ್ದಿದ್ದು ಗಣೇಶ ಅಂತ ಮ್ಯಾಕ್ ಇಬ್ರು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕಾಗಿತ್ತು ಅಂತ ತಗೊಂಡ್ರು ಆಕ್ಚುಲಿ ನೋಡಕ್ ಹೋಯ್ತು ಅಂತಂದ್ರೆ ಬಟ್ ಡ್ರಾಮಾ ಶುರುವಾಗಿದ್ದು ಫಸ್ಟ್ ಇನಿಂಗ್ಸ್ ಆದ್ಮೇಲೆ ಅಲ್ಲ ಡ್ರಾಮಾ ಶುರುವಾಗಿದ್ದು 4ನೇ ದಿನ ಎಂಡ್ ಆದ್ಮೇಲೆ ಡಿನ್ನರ್ಗೆ ಹೋಗ್ತೀವಲ್ಲ ಅವಾಗಿಂದ ಕರೆಕ್ಟ್ ಯಾಕೆಂತಂದ್ರೆ ಹೊಡಿಬೇಕಾಗಿದ್ದು 154 ಒಳ್ಳೆ ಸ್ಟಾರ್ಟ್ ಅಂತೂ ಬಂದಿತ್ತು ಕರ್ನಾಟಕಗೆ ಆವತ್ತು ಒಂದ್ 2-3 ವಿಕೆಟ್ ಅನ್ನ ಕಳ್ಕೊಂಡು ಒಂದು ನೈಟ್ ವಾಚ್ಮೆನ್ ಬೇರೆ ಹೋಗ್ತಾರೆ ಅವರು ಕೂಡ ಅಲ್ಲಿ ನಿಂತ್ಕೊಂಡು ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಸೊ ಅನ್ಫಾರ್ಚುನೇಟ್ಲಿ ನಿಮ್ಗೆ ಡ್ರಾಮಾ ಶುರುವಾಗಿದ್ದು ಹಿಂದಿನ ರಾತ್ರಿ ಡಿನ್ನರ್ ಗೆ ಕರೀತಾನೆ ರಾಹುಲ್ ನಾಪ್ಕ ಇದೆಯಾ ಗಣೇಶ ನಿನ್ಗೆ ಎಲ್ರೂ ಹೋಗೋಣ ಬನ್ರ ಊಟಕ್ಕೆ ಟೆನ್ಷನ್ ಮಾಡ್ಕೊಬಿಡಿಲ್ಲ ಯಂಗ್ಸ್ಟರ್ಸ್ ಯಾಕೆ ಕೈಕಲ್ಲಿ ನಡೆಸ್ಕೊತೀರಾ ನಡೀಲಿ ಆಗತ್ತೆ ಅಂತ ಕರೆಕ್ಟ್ ರಾಹುಲ್ ಕರ್ಕೊಂಡು ಇದನ್ನೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲ ಇದ್ ಮಾಡಿದ್ರೆ ಎಲ್ಲ ಪಂಜಾಬಿ ಯಾವ್ದು ರೆಸ್ಟೋರೆಂಟ್ ಗೆ ಅದು ಜೋಶಿಗೊಬ್ಬನಿಗೆ ಸಖತ್ ಪ್ರೀತಿ ಇತ್ತು ಜೋಶಿ ತುಂಬಾ ಪ್ರೀತಿ ಅಲ್ಲ ಅವನ್ಗೆ ಮೋಟಿವೇಟ್ ಮಾಡಿ ಕರ್ಕೊಂಡು ಹೋಗಿದ್ದು ಎಕ್ಸಾಕ್ಟ್ಲಿ ಬಟ್ ಏನು ಅಂತಂದ್ರೆ ಸಿಚುಯೇಷನ್ ಹೇಳ್ತೀನಿ ನಾನು ಹೆಂಗಿತ್ತು ಅಂತ ನಮ್ ಜನಕ್ಕೆ ಗೊತ್ತಾಗ್ಬೇಕು ನಾವ್ ಯಾಕೆ ಈ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಯಾಕೆ ನಾವು ಒಂದು ಡಿನ್ನರ್ ನ ಕರ್ಕೊಂಡು ಹೋದ್ರು ಅಂತ ನಮ್ದು ಟಾಪ್ ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್ ಇತ್ತು ಗೊತ್ತು ಬ್ಯಾಟಿಂಗು ಕೂಡ ಇನ್ಎಕ್ಸ್ಪೀರಿಯನ್ಸ್ ಇದ್ರು ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತಿತ್ತು ಆದ್ರೆ ಲಾಸ್ಟ್ ಡೇ ಆ ಒಂದು ವಿಕೆಟ್ ನಲ್ಲಿ ಬ್ಯಾಟಿಂಗ್ ಆಡೋದು ಅಷ್ಟು ಈಸಿ ಇರ್ಲಿಲ್ಲ ಅಂತಾನು ಪ್ಲೇಯರ್ಸ್ ಗಳಿಗೆ ಗೊತ್ತಿತ್ತು 154 ಹೊಡೆಯೋದು ಅಷ್ಟು ಈಸಿ ಇಲ್ಲ ಅಂತ ಬಟ್ ನಮ್ಮಲ್ಲಿ ಜಾಕ್ ಮತ್ತೆ ಸುಜಿತ್ ಫಜಲ್ ಎಂತ ಇನ್ನಿಂಗ್ಸ್ ಆಡದ 51 ಆಡ್ತಾ ಇದ್ದಂಗೆನೆ ಅವನ ಮೇಲೆ ಎಲ್ಲ ಡಿಪೆಂಡೆನ್ಸಿ ಇತ್ತು ಯಾಕೆಂದ್ರೆ 1 ವಿಕೆಟ್ ಹೋಯ್ತು ಅಂತಂದ್ರೆ ವಾಪಸ್ ಕಮ್ ಬ್ಯಾಕ್ ಮಾಡ್ತಾರೆ ಹೈದರಾಬಾದ್ ಅವರು ಅಂತ ಗೊತ್ತಿದೆ ಯಾಕೆಂದ್ರೆ ಅವ್ರ ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ರು ಕವಲ್ಜಿತ್ 7 for
ಫಸ್ಟ್ ಇನಿಂಗ್ಸ್ ಸೆಕೆಂಡ್ ಇನಿಂಗ್ಸ್ ಸೆವೆನ್ ಫಾರ್ ಎತ್ತಿ ನಾನು ಬಿಲ್ಡ್ ಅಪ್ ಮಾಡಿ ಲಾಸ್ಟ್ ಡೇಗೆ ಬುನಾದಿ ಹಾಕ್ತಾ ಇದ್ದೀನಿ ಹಿಂಗೆ ಆಗ್ತೋ ಅಂತ. ಅಂಡ್ ಬೆಳಗ್ಗೆ ಶುರುವಾದಾಗ ಒಂದೆರಡು ವಿಕೆಟ್ ಬೇಗ ಕಳ್ಕೊಳ್ತೀವಿ, ಕಳ್ಕೊಂಡಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಫಜಲ್ ಸೆಟ್ಲ್ ಆಗಿರೋ ಬ್ಯಾಟ್ಸ್ಮನ್ ಔಟ್ ಆಗ್ಬಿಡ್ತಾನೆ 51 ಆದ್ಮೇಲೆ. ಅವಾಗ ಸ್ವಲ್ಪ ದಿಗಲತ್ತತ್ತೆ ಎಲ್ಲರಿಗೂ, ಜಾಮ್ ಹೋಗ್ತಾನೆ ಬ್ಯಾಟಿಂಗ್ಗೆ, ಎಲ್ ಬಿ ಡಬ್ಲ್ಯೂ ಕವಲ್ಜಿತ್ ಬೌಲಿಂಗು ಬ್ಯಾಟ್ ತೋರ್ಸಕ್ ಟ್ರೈ ಮಾಡ್ತಾನೆ. ಇನ್ಫ್ಯಾಕ್ಟ್ ಅದು ಬ್ಯಾಟ್ ಆಗಿರಲಿಲ್ಲ ಗೊತ್ತು, ಆ ಟೆನ್ಷನ್ ಇಲ್ಲಿವೆಲ್ಲ ಆಗತ್ತೆ ಅಂತ. ಬಟ್ ಎಲ್ಲದಕ್ಕಿನ್ನ ಕಷ್ಟ ಆಗಿದ್ದು ಎಲ್ಲಿ ಅಂತಂದ್ರೆ ಆಡು ಅಂತ ಹೇಳಿ ಕಳಿಸ್ತಾನೆ ಜೋಶಿಗೆ, ಜಾಮ್ ಸ್ವಲ್ಪ ನಿಂತ್ಕೊಂಡು ಆಡು ಅಂತ. ಒಬ್ಬನೇ ಫೀಲ್ಡರ್ ಇರ್ತಾನೆ ಹಿಂದ್ಗಡೆ ಲೈನ್ ಮೇಲೆ, ಮಿಕ್ಕಿದವರೆಲ್ಲ ಛತ್ರಿ ಕಟ್ಕೊಂಡು ಶಾರ್ಟ್ ಲೆಗ್ ಸಿಲಿ ಪಾಯಿಂಟ್ ಅಲ್ಲಿ ಆ ಒಂದೇ ಫೀಲ್ಡರ್ ಓಡದು ಕೈಗೆ ಓಡದು ಔಟ್ ಆಗಿ ಬರ್ತಾನೆ. ಅವಾಗ್ಲೂ ಜಾಮ್ ಏನನ್ನಲ್ಲ, ನನ್ನ ಪಕ್ಕನೆ ಕೂತಿರ್ತಾನೆ ಆ ಒಂದು ಪೆವಿಲಿಯನ್ ಅಲ್ಲಿ. ಅದು ಆದ್ಮೇಲೆ ಸಿರುಗುಪ್ಪಿ ಬ್ಯಾಟಿಂಗ್ ಹೋಗಿ ಫಸ್ಟ್ ಬಾಲ್ ಬ್ಯಾಕ್ವರ್ಡ್ ಶಾರ್ಟ್ ಎಲ್ಲ ಔಟ್ ಆದಾಗ ಹಿಂದ್ಗಡೆ ತಿರುಗಿ ಜೋಶಿಗೆ ಹೇಳ್ತಾನೆ, ಓಗೆ ಆರ್ದಾರ ಅಂತ ಬೈದ್ಬಿಟ್ಟು ಕಳಿಸ್ಬಿಡ್ತು ಜಾಮ್ ಇಸ್ ಜೋಶಿಗೆ. ನಮಗ್ ಟೆನ್ಷನ್ ಆಗಿದ್ದೆ ಅಲ್ಲಿ, ಏನಪ್ಪ ಫುಲ್ ಸೀಸನ್ ಇಷ್ಟು ಕಷ್ಟಪಟ್ಬಿಟ್ಟು ಒಂದ್ ಬ್ಯಾಟ್ ಸೆಷನ್ ಅಲ್ಲಿ ಲೀಡ್ ತಗೊಂಡಾದ್ಮೇಲೆ ಸೋಲ್ತೀವಿ ಅಂತ ಭಯ ಬಂದಿದ್ದು ಮ್ಯಾಕ್ ಅವಾಗ್ಲೇನೆ. ಅವಾಗ ಹೆಂಗಿತ್ತು ಮ್ಯಾಕ್ ತಲೆನಲ್ಲಿ ನಿನಗೆ? ನನ್ಗೆ ಬಟರ್ಫ್ಲೈಸ್ ಇರತ್ತೆ ಹೊಟ್ಟೆನಲ್ಲಿ, ಸ್ಟಮಕ್ ನಲ್ಲಿ, ಬಟ್ ಕಾನ್ಫಿಡೆನ್ಸ್ ಇದೆ. ನನ್ನ ಒಳಗಡೆ ಹೋಗಿದ ತಕ್ಷಣ ಕಟ್ಟಿ ಊಟ ಆದಲ್ಲ, ನಾನು ಹೋಗಿದ ತಕ್ಷಣ ದೊಡ್ಡ ಹೇಳ್ದ, ಮಗ ದೊಡ್ಡ ನನ್ಗೆ ಯಾವಾಗ್ಲಿಗೆ ಕರೆಯೋದು, ಮಗ ಏನಿಲ್ಲಮ್ಮ ಹೊಡೆದ್ಬಿಟ್ಟು ತೋರ್ಸ ನಾನು ಗೆಲ್ಲಕ್ಕೆ. ಏನ್ ದೊಡ್ಡ ಹಿಂಗೆ ತಾನೆ ಹೇಳಿದ್ದು ಮಚ, ಇದೇನ್ ಮಾಡ್ಬೇಡ ಮಗ ಗೆದ್ಬಿಟ್ಟು ಹೋಗಲ್ಲ. ಅದು ದೊಡ್ಡ ಹತ್ರ ಒಂದ್ ಇದ್ದಿದೆ, ಐ ಮೀನ್ ಒಂದ್ ಬಿಟ್ಕೊಡೋದಲ್ಲ, ನೆವರ್ ಗಿವ್ ಅಟಿಟ್ಯೂಡ್, ಒಂದು ಗೆಲ್ಲೇಬೇಕು ಅಟ್ ಎನಿ ಕಾಸ್ಟ್ ತರ ಅನ್ಬಿಟ್ಟು. ಸೊ ನನ್ಗೆ ಅದ್ ಕಾನ್ಫಿಡೆನ್ಸ್ ಬಂತು. ಫಸ್ಟ್ ಹೋಗಿದ ತಕ್ಷಣ ಸ್ಕ್ವೇರ್ ಟರ್ ಅನ್ ಆಗ್ತಾ ಇದೆ ಇಲ್ಲಿ, ಐ ಜಸ್ಟ್ ವಾಂಟ್ ಟು ಇದು ಇಲ್ಲಿ ಸ್ಟಾಪ್ ಅಂಡ್ ಡೆತ್ ಹೇಳ್ತೀನಿ. ಆ ಗ್ರೌಂಡ್ ನಲ್ಲಿ ಕವಲ್ಜಿತ್ ಮಾಡ್ತಾ ಇರೋದು ಪವಿಲಿಯನ್ ಎಂಡಿದ್ದ, ಆಪೋಸಿಟ್ ಎಂಡ್ ಪ್ಯಾರಡೈಸ್ ಎಂಡಿದ್ದಲ್ಲ. ಸೊ ನಾವು ಬೇಗ ಹಿಡಿಬಿಟ್ವಿ ಇದು, ನಾವು ಸ್ಟಾರ್ಟ್ ಮಾಡಿದ್ವಿ ಇನಿಂಗ್ಸ್, ನಾನು ದೊಡ್ಡ ಗಣೇಶ್ ಬೌಲಿಂಗ್ ಫಸ್ಟ್ ಇನಿಂಗ್ಸು. ಸೊ ಫಸ್ಟ್ ಎಷ್ಟು 5 ಓವರ್ ಹಾಕ್ತೀವಿ. ಆಮೇಲೆ ರಾಹುಲ್ ಹೇಳ್ದ, ನೋಡಪ್ಪ ನೀವು ಇಬ್ರು ಸೇರಿ ಈ ಒಂದ್ ಎಂಡ್ ಹಿಡ್ಕೋಬೇಕು, ಯಾವ್ದು ಪ್ಯಾರಡೈಸ್ ಎಂಡು, ಈ ಎಂಡ್ ಇಂದ ಜೋಶಿ ವಿಜಯ್ ಭರೋದಾಜ್ ಇರ್ಲಿ ಕಟ್ಟಿ ಇರ್ಲಿ ಶ್ರೀನಿವಾಸ್ ಮೂರ್ತಿ ಈ ಕಡೆಯಿಂದ ಹಾಕ್ತಾರೆ. ಸೊ ನಾವು 42 degrees ಫಸ್ಟ್ ಇನಿಂಗ್ಸ್ ದೊಡ್ಡ ನಾನ್ 30 ಓವರ್ ಹೋಗ್ತೀನಿ, ದೊಡ್ಡ 29 ಓವರ್ ಹಾಕ್ತಾರೆ. ಕರೆಕ್ಟ್ ದೊಡ್ಡ ಹೋಗ್ತಾನೆ. ಸೊ ಅವಾಗ ಏನಾಯ್ತು, ಇವಾಗ ಅವ್ರದ್ದು ಬೌಲಿಂಗ್ ನೋಡಿದ್ರೆ ನೀವು ವೆಂಕಟಪತಿ ರಾಜುಗೆ ಹೊಡೆದಿವಿ ನಾವು, ಅವ್ನಿಗೆ ವಿಕೆಟ್ ಕಡಿಮೆ ಕೊಟ್ಟಿದ್ದು. ಅವ್ನ್ ಮಾಡ್ತಾ ಇದ್ದಿದ್ದೆಲ್ಲ ಪ್ಯಾರಡೈಸ್ ಎಂಡು, ಕವಲ್ ಮಾಡ್ತಾ ಇದ್ದೆಲ್ಲ ಪೆವಿಲಿಯನ್ ಎಂಡು. ಸೊ ನಾವು ಡಿಸೈಡ್ ಮಾಡಿದ್ವಿ, ದೊಡ್ಡ ಹೇಳ್ದ ಏನಿಲ್ಲಮ್ಮ ಇವನ್ಗೆ ಆಡ್ಕೋ ಆ ಕಡೆ ವೆಂಕಟಪತಿರಲ್ಲಿ ನಾನು ನೋಡ್ಕೊಳ್ತೀನಿ. ಹಂಗೆ ಆಡಿದ್ ನಾವು, ಆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ವಿ ಈಚ್ ಬಾಲ್ ಕಾನ್ಫಿಡೆನ್ಸ್ ನಮ್ಗೆ. ಆಮೇಲೆ ಜೋರ್ ಜೋರಾಗಿ ಮಾತಾಡ್ತಾ ಇದ್ವಿ ಒಳಗಡೆ ನಾವು, ಯಾವಾಗ್ಲೂ ನೀವು 22 yards ಅಲ್ಲಿ ಮಾತಾಡ್ತಾ ಇದ್ರೆ ಅಪೋಸಿಷನ್ ಗೆ ಇರಿಟೇಷನ್ ಆಗುತ್ತೆ. ಸೊ ನಾವು ಅದಿಬ್ರು ಇವನ್ ಮಾತಾಡ್ತಾನೆ ಇದ್ದ ಅಲ್ಲಿಂದ, ನಾವು ಮಾತಾಡ್ತಾ ಇದೀವಿ ಅದು. ಸೊ ಅದೊಂದು ನನ್ಗೆ ಭಯ ಹೋಗ್ತಾ ಇತ್ತು ಅಲ್ಲಿಂದ ನನ್ಗೆ. ಆಮೇಲೆ ಆ ಭಯ ಪರ್ಫಾರ್ಮೆನ್ಸ್ ಅಲ್ಲಿ ಕನ್ವರ್ಟ್ ಆಗ್ತಾ ಇತ್ತು, ನಾನು ಮಾಡ್ಲೇಬೇಕು ಈ ಸಲಿ, ನಾನು ಕರ್ನಾಟಕಕ್ಕೆ ಮಾಡ್ಬೇಕು. ಅವ್ನು ಅಲ್ಲಿಂದ ಹೇಳ್ತಾ ಇದ್ದ. ಸೊ ನಂಗೆ ನನ್ನ ಮೊರಲ್ ಬೂಸ್ಟ್ ಆಗ್ತಾ ಇದ್ದ ಅಲ್ಲಿ, ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೆ ನಂಗೆ ಗೆಲ್ಲೇಬೇಕು. ಏನ್ ಗೊತ್ತಾ, ನೀವಿಬ್ರು ಅಲ್ಲಿ ಆರಾಮಾಗಿ ಆಡ್ಕೊಂಡು ಇದ್ಬಿಟ್ರಿ ಒಳಗೆಡೆ ಎಲ್ಲಿ ಪಿಚ್ ಮೇಲೆ, ಅಲ್ಲಿ ಕೂತವ್ರದ್ದು ಅರಿತಾ ಇತ್ತಪ್ಪ, ಅಲ್ಲಿ ಅಷ್ಟು ಈಸಿ ಇರ್ಲಿಲ್ಲ, ಅಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡಕ್ ಆಗ್ತಾ ಇಲ್ಲ. ಏನ್ ಆಗ್ತಾ ಇತ್ತು ಅಂತ ಹೇಳ್ತೀನಿ ಜಾನಿ, ನೀನು ಔಟ್ ಆಗಿ ಬಂದಿದ್ದೆ, ನಾನು ಔಟ್ ಆಗಿ ಬಂದಿದ್ದೆ. ಅಲ್ಲಿ ಕೂತ್ಕೊಂಡು ನೋಡಿದಾಗ ಏನ್ ಅನಿಸ್ತಾ ಇತ್ತು ಅಂದ್ರೆ, ಏನ್ ಗುರು 154ಗೆ ಕಾಂಟ್ರಿಬ್ಯೂಟ್ ಮಾಡಕ್ ಆಗಿಲ್ವಲ್ಲ ಯಾ, ನಾವಿಲ್ಲಿ ಮೇನ್ ಬ್ಯಾಟ್ಸ್ಮನ್ ಗಳು ಅಲ್ಲಿ ಒದ್ಲಾಡ್ತಾ ಇದಾರೆ ಪಾಪ, ಅಲ್ಲಿ ನಂಬರ್ 8 ನಂಬರ್ 9 ನಂಬರ್ 10 ಇಂಥವ್ರು ಕೂಡ ಒಂದ್ ಯಾರು ಒಂದ್ 20 ನೋಡಿದ್ರೆ ಅಂತ ಅದು ತಲೆನಲ್ಲಿ ಬಂದೇ ಬರುತ್ತೆ. ಮ್ಯಾಕ್ ಒಂದೇ ಒಂದ್ 20 ಪಾರ್ಟ್ನರ್ಶಿಪ್, ಈ ವಿಕೆಟ್ ನಲ್ಲಿ 200 ಇಂಪಾರ್ಟೆಂಟ್ ಅಲ್ಲ, ಯಾವ್ದೋ ಫ್ಲಾಟ್ ವಿಕೆಟ್ ಅಲ್ಲಿ 20 ನೋಡೋದು ಇಂಪಾರ್ಟೆಂಟ್ ಅಂತ. ಎಲ್ಲಿ ಗೊತ್ತಾ ಟೆನ್ಷನ್ ಜಾಸ್ತಿ ಆಗಿದ್ದು ನಮ್ಗೆ, ಆ ಲಂಚ್ ಬ್ರೇಕ್ ಬರುತ್ತಲ್ಲ ಅವಾಗ ಸ್ವಲ್ಪ ಟೆನ್ಷನ್ ಆಯ್ತು. ನೀವಿಬ್ರು ವಾಪಸ್ ಬಂದಾಗ ಏನಾಗ್ತಾ ಇತ್ತು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಗಣೇಶ, ನೀನು ನೋಡಿದೆ ಲಂಚ್ ಟೈಮ್ ಅಲ್ಲಿ ಏನ್ ನೋಡ್ತಾ ಇತ್ತು ನಿನ್ ತಲೆನಲ್ಲಿ, ಬ್ಲಾಂಕ್ ಆಗ್ಬಿಟ್ಟಿದ್ಯಾ ನೀನು? ಇಲ್ಲ ಇಲ್ಲ, ಎಲ್ಲಾರು ಪಾಪ ಊಟ ಐಟಮ್ ಮಾಡಿದ್ರಿಲ್ಲ, ಎಲ್ಲ ಸಖತ್ತು ಒಂಥರ ಬೇಜಾರಲ್ಲಿ ಇದ್ರು. ಅವಾಗ ಏನ್ ಮಾಡಿದೆ ನನ್ನ, ನಿಮ್ಗೆ ಗೊತ್ತಾ ಸೀಸನ್ ತುಂಬಾ ಕಷ್ಟಪಟ್ಟಿದ್ವು ನಾವು. ಅವಾಗ ಸಾಜಿ ಜೋಸಫ್ ಪಾಪ ಟ್ರೈನರ್ ಆಗಿ ಬಂದು ನಮ್ಮ, ಅವಾಗ ಯಾರಪ್ಪ ಫಿಸಿಯೋ ಇರ್ಲಿಲ್ಲ, ಟ್ರೈನರ್ ಇರ್ಲಿಲ್ಲ, ನಮ್ಗೆ ಆಪೋಸಿಟ್ ಟೀಮ್ ಅವ್ರು ಫಿಸಿಯೋ ಅವ್ರು ಕರಿಬೇಕಾಯ್ತು. ರಮಕಾಂತ್ ಕರ್ದಿ ಐ ಜಾಕ್ ಮಾಡಿಸ್ಕೊಂಡು ಅವ್ನ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಇದ್ ಮಾಡ್ಬೇಕಾಯ್ತದೆ. ನಾನ್ ಲಂಚ್ ಟೈಮ್ ಬಂದೆ ನೋಡಿದೆ ಎಲ್ಲಾರ್ದು ಮಕ್ಕಳು ಪಾಪ ಎಲ್ಲ ಒಂಥರ ಬೇಜಾರಾಗಿದ್ರು. ಯಾಕಂದ್ರೆ ನಾವು, ನನ್ಗೆ ಗೊತ್ತಿರಂಗೆ ಆ ಸೀಸನ್ ನಾವು ತುಂಬಾ ಕಷ್ಟಪಟ್ಟು ಇದು, ಅದು ಏನೇ ನಾವು ಟ್ರೈನಿಂಗ್ ಇರ್ಬೋದು ಏನೇ ಇರ್ಲಿ, ಬಟ್ ಎಲ್ಲಾರ್ಗು ಸಖತ್ ಕಾಂಟ್ರಿಬ್ಯೂಷನ್ ಇತ್ತು ಎಲ್ಲಾರು. ಅವಾಗ ಏನ್ ಮಾಡಿದೆ ನಾನು, ಏನ್ ಮಾಡಿದೆ ಬಂದಿದ ತಕ್ಷಣ ನಾನು ಮಾಡಿದೆ, ನನ್ನ ಯಾರು ದಯವಿಟ್ಟು ಎಬ್ಬರ್ಸ್ಬಿಟ್ರೆ ನಾನು ಹಂಗೆ ಪ್ಯಾಡು ಇದು ಏನಿತ್ತು ಹಂಗೆ ಅಲ್ಲೋಗಿ ಮನಿಕಂಡೆ. ನಾನು ಹೇಳಿದೆ 5 ನಿಮಿಷ ಇದ್ದಾಗ ಎಬ್ಬರ್ಸಿ ಅಂತ. 5 ನಿಮಿಷ ಇದ್ದಾಗ ಎಬ್ಬರ್ಸ್ರು, ಹೋಗ್ಬಿಟ್ಟು ಮಗ ತೊಳ್ಕೊಂಬಂದೆ ನಾನು ರಾಹುಲ್ಗೆ. ಹೋಗ್ಬೇಕಾದ್ರೆ ರಾಹುಲ್ಗೆ ಹೇಳ್ದೆ ನಂಗೆ ಗೆಲ್ಸ್ಕೊಂಬತ್ತೀನಪ್ಪ ಆರಾಮಾಗಿರೋ ನೀನು ಅಂತ. ಅದಾದ್ಮೇಲೆ ಮನ್ಸೂರ್ ಸ್ವಲ್ಪ ಅವ್ನ್ ಕಾನ್ಫಿಡೆನ್ಸ್ ಕೊಟ್ಟೆ,
ಮನ್ಸೂರ್ ಬಂದ ಅವ್ನ ಐಬ್ರು ಟೆನಿಸ್ ಬಾಲ್ ಆಡಿದ್ರಲ್ಲ ಇಬ್ರು ಇಬ್ರು ಚಕ್ಕುಗಳು ಇಬ್ರು ರನ್ನಿಂಗ್ ಬಿಟ್ಟಿದ್ದೆ ವಿಕೆಟ್ ಮಾಸ್ಟರ್ಗಳು ಅವನ ಇದು ಮಂಬಡನ್ ಸ್ಪೋರ್ಟ್ ನಾವು ಪೀಣ್ಯ ಪೀಣ್ಯ ನಮ್ಗೆ ಅವ್ರಿಗೆ ಎಲ್ಲಿ ಗೊತ್ತ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದು ಇನ್ ಫಸ್ಟ್ ಬಂದ ಅಜಿಬೋಯ್ ತರ ಟ್ರಿಕ್ ಕೊಡ್ದ ಎರಡು ಅದು ವೆಂಕಟಪತಿರಾಜಿಗೆ ಅಲ್ಲೇ ನಿನ್ನೆ ಲೆಗಲ್ ಮಿಸ್ಫೀಲ್ಡ್ ಮಾಡ್ದ ಅದು ಮೂರನೇ ರನ್ ಓಡಬೇಕಾಯ್ತು ನಾವು ಸದ್ಯ ಮೂರ್ ರನ್ ಓಡ್ಲಿಲ್ಲ ನಮ್ಮದು ಅದಾದ್ಮೇಲೆ ತಿರ್ಗಾ ನನ್ಗೆ ಸ್ವಲ್ಪ ಗಣೇಶ ನಿಮಿಷ ನಾನು ನಿಲ್ಲಿಸ್ತೀನಿ ನಮ್ ಕೇಳ್ತಾ ಇರೋ ವ್ಯೂವರ್ಸ್ಗೆ ಗೊತ್ತಾಗ್ಬೇಕು ಯಾಕೆ ಟೆನ್ಷನ್ ಇತ್ತು ಅಂತ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಇಷ್ಟು ಟೆನ್ಷನ್ ಇಷ್ಟು ಮಾತಾಡ್ತಾ ಇದೀವಿ ಅಂತಂದ್ರೆ ಲಂಚ್ ಟೈಮ್ ಅಲ್ಲಿ ಇವರಿಬ್ರು ಬಂದಾಗ ಇನ್ನು 17 ರನ್ ಬೇಕಾಗಿತ್ತು ಮ್ಯಾಚ್ ನ ಗೆಲ್ಲಕ್ಕೆ ಆ 17 ರನ್ ಆ ಪಿಚ್ ನಲ್ಲಿ 170 ರನ್ ಲೆಕ್ಕ ಬಿದ್ದು ಬುಗುರಿ ತಿರುಗ್ದಂಗ್ ತಿರುಗ್ತಾ ಇತ್ತು ಉರುಳ್ತಾ ಇತ್ತು ಅಂಡ್ 6 ವಿಕೆಟ್ ಎತ್ತ 7 ವಿಕೆಟ್ ಎತ್ತಂತ ಕವಲ್ಜಿತ್ ಸಿಂಗ್ ಬೌಲಿಂಗ್ ಮಾಡ್ತಾ ಇದ್ದು ವೆಂಕಟಪತಿ ರಾಜು ಜೊತೆ ಇಬ್ರು ಟಾಪ್ ಕ್ವಾಲಿಟಿ ಪ್ಲೇಯರ್ಸ್ ಮೇನ್ ಬ್ಯಾಟ್ಸ್ಮನ್ ಗಳು ಸ್ಟ್ರಗಲ್ ಮಾಡಿರೋಂತ ಕಡೆ ಇವರಿಬ್ರು ಹೊಡಿತಾರ ಇಲ್ವಾ 9th ವಿಕೆಟ್ ಡೌನ್ 17 ರನ್ ಬೇಕು ಗೆಲ್ಲೋದಿಕ್ಕೆ ಆ ಟೈಮ್ ಅಲ್ಲಿ ಗಣೇಶ ಹೇಳ್ತಾ ಇರೋ ಸಿಚುಯೇಷನ್ ನಡೀತಾ ಇದೆ ಹೇಳು ಗಣೇಶ ಈಗ ನನ್ಗೆ ಸ್ಟ್ರೀಟ್ ಸ್ಮಾರ್ಟ್ ಅಂತ ಸ್ಟ್ರೀಟ್ ಸ್ಮಾರ್ಟ್ ಆಗಿರ್ಬೇಕು ಆ ಸಿಚುಯೇಷನ್ ಅಲ್ಲಿ ನಾವು ಸ್ಟ್ರೀಟ್ ಮಾಡಿದ್ವು ಇಬ್ರು ಅದಕ್ಕೆ ಆ ತರ ಸಿಚುಯೇಷನ್ ಗಳನ್ನ ನಾವು ಟೆನಿಸ್ ಬಾಲ್ ಅಲ್ಲಿ ಬೇಜನ್ ಜನ ಬೇಜನ್ ಮ್ಯಾಚ್ ಗಳು ಗೆಲ್ಸಿದ್ವು ಶ್ರೀನಿವಾಸ ಮೂರ್ತಿ ನಮ್ ಜೊತೆ ಇವಾಗ ಇದಾರೆ ಒಂದ್ಸರಿ ಶಿವಮೊಗ್ಗ ಅಲ್ಲಿ ಮ್ಯಾಚ್ ಆಡಿದ್ವು ನಾವು ಜೈ ಕರ್ನಾಟಕ ವರ್ಸಸ್ ಇವರೊಂದು ಎಲ್ಲ ಫುಲ್ ರಣಜಿ ಟ್ರೋಫಿ ಟೀಮ್ ಅವ್ರು ಬಂದಿದ್ರು ಸೀತಾರಾಮ್ ಎಲ್ಲ ಒಂದ್ ಏನಾಯ್ತು ಆ ಮ್ಯಾಚ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಅರ್ಥ ಆಯ್ತಲ್ಲ ಒಂದು ಶ್ರೀನಿವಾಸ ಮೂರ್ತಿನ ಮೋಸ್ಟ್ಲಿ ಕೀಪಿಂಗ್ ಇದ್ಬೇಕು ನಾನು ನಾನ್ ಸ್ಟ್ರೈಕರ್ ಇದ್ದೆ ನಾನು ಓಡ್ಬಿಟ್ಟೆ ಇವ್ರು ಸ್ಟಂಪ್ ಹೊಡೆದ್ರು ಬೇಸ್ ಬೀಳಲಿಲ್ಲ 10,000 ಜನ ಕ್ರೌಡ್ ಒಳಗಡೆ ಬಂದ್ಬಿಟ್ರು ಅವಾಗ ಏನ್ ಮಾಡಿದ್ರು ನಾವು ಗೆದ್ವು ಅಂತ ಇದ್ ಮಾಡಿದ್ವು ಆ ಸಿಚುವೇಶನ್ ಎಲ್ಲ ನಾವು ಹ್ಯಾಂಡಲ್ ಮಾಡಿದ್ವು ಇವಾಗ ಮನ್ಸೂರು ಆಗಿರ್ಬೋದು ನಾವು ಅಲ್ಲಿ ನಾವು ಆಡ್ವಲ್ಲ ನಾವು ಹೈದರಾಬಾದ್ ಅಲ್ಲಿ ಅದೇ ಸಿಚುವೇಶನ್ ಇತ್ತು ಅಲ್ಲಿ ನಾವೇನ್ ಮಾಡಿದ್ವು ಅಂದ್ರೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಇತ್ತಲ್ಲ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ನಾವು ಚೆಕ್ಕುಗಳ್ತಾರ ಇವಾಗ ಒಂದಿದ್ರೆ ಎರಡ್ ಕನ್ವರ್ಟ್ ಮಾಡೋದು ಎರಡ್ ಇದ್ರೆ ಅಲ್ಲಿ ಅವ್ರಿಗೆ ಅದ್ರಲ್ಲೇ ಅರ್ಧ ಟೆನ್ಷನ್ ಆಗೋಗ್ಬಿಡುತ್ತೆ ಆಮೇಲೆ ಪಾಪ ಮನ್ಸೂರ್ದ ಏನಾಯ್ತು ಪಾಪ ಬಂದಿದ ತಕ್ಷಣ ಕವಲ್ ಬಾಲ್ ಇಟ್ಟು ಫ್ರೆಂಟ್ ಫುಟ್ ಆಡ್ದ ಲೋನ್ ಬಿದ್ದಿದ್ದ ಲಾಲಿಪಾಪ್ ಅವನ್ ಏನ್ ಮಾಡ್ದ ಕ್ಯಾಚ್ ಬಿಟ್ಟು ಓಡಕ್ ಹೋದ ಜೋಶರ ಓಡಕ್ ಹೋಗೋದ ನಾವೇನ್ ಹೇಳ್ತೀವಿ ಕೀಪ್ ಆನ್ ಐ ಅಂತ ಬಾಲ್ ಅಂತೀವಲ್ಲ ಅವ್ರಿಗೆ ಅವ್ನ ಬಾಲ್ನೇ ವಾಶ್ ಮಾಡ್ತಿರ್ಲಿಲ್ಲ ಓಡಕ್ ಹೋದ ಅವಾಗ ನಾನ್ ಏನ್ ಮಾಡಿದೆ ನಾನ್ ಸ್ಟ್ರೈಕರ್ ಇದ್ದಾಗ ಸ್ಲೆಜಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಅವನ್ಗೆ ಯಾಕಂದ್ರೆ ನಾನು ಸ್ಲೆಜಿಂಗ್ ಮಾಡ್ತಾ ಇದ್ದೆ ಅವ್ರಿಗೆ ತಲೆ ಕೆಟ್ಟೋಯ್ತು ಅವಾಗ ಕವಲ್ ಬೇರೆ ಅವನು ಇದ್ ಮಾಡ್ಬಿಟ್ಟು ಅವನ್ನ ಚೇಂಜ್ ಮಾಡ್ದ ಆಮೇಲೆ ನಾನು ಒಂದು ಫ್ಲಿಕ್ ಕೊಡ್ದೆ ಕ್ಯಾಚ್ ಬಿಟ್ಟ ಅಂತ ಹೇಳುವ ಕ್ಯಾಚ್ ಬಿಟ್ಟ ಅಲ್ಲಿ ಅದನ್ನ ಸಿಟ್ಟರ್ ಕ್ಯಾಚ್ ಪೆವಿಲಿಯನ್ ಕಡೆ ಓಡೋಕ್ ಹೋಗಿ ಡೇನಿಯಲ್ ಮನೋ ಅವರು ಜ್ವರ ಬಂದು 3-4 ದಿವಸ ಮನೆಯಿಂದ ಆಚೆ ಬಂದಿಲ್ಲ ಡೇನಿಯಲ್ ಮನೋ ಅವರು ಅದಾದ್ಮೇಲೆ ಸೋತಾದ್ಮೇಲೆ ಒಂದೂವರೆ ತಿಂಗಳು ಮನೆಯಿಂದ ದೇವ್ರೆ ಕ್ವಾರಂಟೈನ್ ಹೊಡೆದ ಕರ್ನಾಟಕದಲ್ಲಿ ಇವಾಗ ನನ್ನ ಇರ್ಬೋದು ಮನ್ಸೂರ್ನ ಇರ್ಲ ಜಾಕ್ ನೀನ್ ಯಾರನ್ನೇ ನೋಡಿದ್ರು ಅವ್ನಿಗೆ ಆ ಮ್ಯಾಚ್ ಗ್ಯಾಪ್ ನ ಬರೋದು ಅವತ್ತು ರಾತ್ರಿ ಎಲ್ಲ ಅವ್ನಿಗೆ ಮೋಸ್ಟ್ಲಿ ನಿದ್ದೆ ಬರಲ್ಲ ಅವ್ನಿಗೆ ಇವತ್ತು ನಾವು ಸೈಯದ್ ಮುಸ್ತಕ್ ಅಲ್ಲಿ ಅವ್ನು ಮ್ಯಾಸ್ಟರ್ ಫ್ರೀ ಇದ್ದ ನಮ್ದು ಮ್ಯಾಚ್ ಆ ಮ್ಯಾಚ್ ಅಲ್ಲೂ ಅವಾಗ ಆ ಮ್ಯಾಚ್ ಬಗ್ಗೆನೆ ಮಾತಾಡ್ತಿದ್ದ ಜಿಮ್ ಅಲ್ಲಿ ಹೋಗಿ ಇಬ್ರು ಜಿಮ್ ಇದ್ ಮಾಡ್ತಾ ಇದ್ವಿ ಟ್ರೈನಿಂಗ್ ಆ ಟೈಮಲ್ಲೂ ಅದನ್ನ ಗ್ಯಾಪ್ ಅನ್ಸ್ಕೊಂತ ಇದ್ದ ಅಂದ್ರೆ ಬಟ್ ಏನಂದ್ರೆ ಮನ್ಸೂರ್ಗುನು ಆಡ್ಸ್ ಅವ್ನ ಪಾಪ ಇಂಡಿಯಾಗ ಆಡ್ಬೇಕಾಯ್ತು ಇಂಡಿಯಾಗ ಆಡ್ಲಿಲ್ಲ ಅಂದ್ರೂ ಅವನು ಕೋಚ್ ಆಗಿ 2011 2017 ಅವ್ನಿಗೇನ ಆಗಿತ್ತು ಲೈಫ್ ಅಲ್ಲಿ ಅದನ್ನ ಬೇರೆಯವ್ರಿಗೆ ಆಗ್ಬಿಡ್ಲಿಲ್ಲ ಅಂದ್ರೆ ಒಂದು ನಿಜವಾಗ ಮ್ಯಾಕ್ ಅಂತವ್ರು ಇನ್ನೊಂದ್ ಸ್ವಲ್ಪ ಜನ ಹುಟ್ಟಿದ್ರೆ ಕರ್ನಾಟಕ ಇನ್ನೂ ಕೆಲವೊಂದು ಮ್ಯಾಚ್ ಗಳನ್ನ ಗೆಲ್ಸ್ಬೋದು ಏನ್ ಗೊತ್ತಾ ಜಾನಿ ಇವರಿಬ್ರು ಆಡಿರೋರಲ್ಲಿ ಆಯ್ತಾ ಆತರ ಸುಮಾರು ಎಕ್ಸ್ಪೀರಿಯನ್ಸಸ್ ಗಳು ಆಡಿದ ಸಿಚುಯೇಷನ್ ಹ್ಯಾಂಡಲ್ ಮಾಡ್ತಾರೆ ಅಂತ ಅದೇ ನಾನು ಹೇಳ್ತಾ ಇದ್ದೆ ನಿನ್ನ ನಾನು ನೀವೆಲ್ಲ ಔಟ್ ಆಗ್ ಬಂದು ಕೂತಿದ್ದೀವಿ ಪೆವಿನಲ್ ಅಲ್ಲಿ ಹೆಂಗಿತ್ತು ಅಂತ ನಿನಗೆ ನಾಪ್ಕ ಇರ್ಬೋದು ಜಾನಿ ಅವ್ರಿಗೆ ಕೋಚ್ ಇರೋದು ಎಂ ಎಲ್ ಜೈಸಿಂಹ ಲೆಜೆಂಡ್ರಿ ಎಂ ಎಲ್ ಜೈಸಿಂಹ ಸೊ ಅವ್ರಿಗೆ ಇನ್ಫ್ಯಾಕ್ಟ್ ಸುನಿಲ್ ಗವಾಸ್ಕರ್ ಅವ್ರಿಗೆ ಐಡಲ್ ಅಂತ ಅನ್ಕೊಂಡಿದ್ದು ಎಂ ಎಲ್ ಜೈಸಿಂಹ ಅಂದ್ರೆ ಅವ್ರಿಗೆ ಕನ್ನಡದಲ್ಲೇ ನಮ್ ಮಾತಾಡ್ತಾ ಇದ್ದು ಅವ್ರು ಅನ್ಕೊಂಡಿದ್ರು ನಾವ್ ಗೆದ್ಬಿಡ್ತೀವಿ ಮ್ಯಾಚ್ ಅಂತ ಬಟ್ ಅವರು ಆ ಮ್ಯಾಚ್ ಸೋತಾದ್ಮೇಲೆ ಪಾಪ ಅವ್ರ ಕಡೆ ನೋಡಕ್ಕೂ ಆಗ್ತಾ ಇರ್ಲಿಲ್ಲ ಗುರು ನನ್ಗೆ ಎಂತ ಒಂಥರ ಅವ್ರು ರಿಪೆಂಟ್ ಮಾಡ್ತಾ ಇದ್ರು ಆ ಮ್ಯಾಚ್ ಸೋತಾದ್ಮೇಲೆ ಅದು ವಿವರಣೆ ಮಾಡೋದಕ್ಕೂ ಕಷ್ಟ ಜಾನಿ ಅವರು ವಿಜಯ್ ನೀನ್ ಗಮನಿಸಿದ್ರೆ 1988 ಅಲ್ಲಿ ಗೆದ್ದಿದ್ರು ರಣಜಿ ಟ್ರೋಫಿ ಹೈದರಾಬಾದ್ ಅದಾದ್ಮೇಲೆ ಅವ್ರಿಗೂ ರಣಜಿ ಟ್ರೋಫಿ ಬಂದೇ ಇರ್ಲಿಲ್ಲ ಸೊ ಅವರು ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆಮೇಲೆ ಅವ್ರ ಟೀಮ್ ಯಾವ ತರ ಇತ್ತು ಅಂದ್ರೆ ಸೆಮಿಫೈನಲ್ಸ್ ತಂಗ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು ಸೊ ಹಾಗಾಗಿ ಎಂ ಎಲ್ ಜೈಸಿಂಹ ಅವ್ರ ಎಕ್ಸ್ಪೆಕ್ಟೇಷನ್ ಜೋರಿತ್ತು ಹೌದು VVS ಇರ್ಲಿಲ್ಲ ಅಜರುದ್ದೀನ್ ಇರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ನಾಪ್ಕ ಇರ್ಬೋದು ಡೆಸರ್ಟ್ ಸ್ಟಾಮ್ ಅಲ್ಲಿ ಶಾರ್ಜಾ ಅಲ್ಲಿ ಸೊ ಅವ್ರು ಅಲ್ಲಿ ಹೋಗಿದ್ರು ಅಂದ್ರೆ ಇಲ್ಲಿ ವೆಂಕಿ ಜವಗಲ್ ಹಾಗೂ ಕುಂಬಳ ಇಲ್ಲಿಂದ ಹೋಗಿದ್ರು ಸೊ ಅಲ್ಲಿ ಪ್ಯಾರಲಲ್ ಆಗಿ ಆ ಮ್ಯಾಚ್ ನಡೀತಾ ಇದ್ರೆ ಇಲ್ಲಿ ಇದು ಡೊಮೆಸ್ಟಿಕ್ ಟೂರ್ನಮೆಂಟ್ ನಡೀತಾ ಇತ್ತು ವಿಜಯ್ ಸೊ ಅವ್ರಿಗೂ ಸಖತ್ ಎಕ್ಸ್ಪೆಕ್ಟೇಷನ್ ಇತ್ತು ಆಮೇಲೆ ಏನ್ ಗೊತ್ತಾ ಸೋಲೋ ಮ್ಯಾಚ್ ಅಂದ್ರೆ ಲೀಡ್ ಕೊಟ್ಟ ಮೇಲೂ ಅವರು ಆ ಗೆಲ್ಲೋ ಪರಿಸ್ಥಿತಿಗೆ ಬಂದಿದ್ರಲ್ಲ 17 ರನ್ 1 ವಿಕೆಟ್ ಟರ್ನಿಂಗ್ ಟ್ರ್ಯಾಕ್ ಟಾಪ್ ಬೌಲರ್ಸ್ ಅಂತ ಹೇಳಿದ್ರೆ 90% ಅವ್ರಿಗೇನೆ ಇದ್ದಿತ್ತು ಚಾನ್ಸ್ ಆತರ ಸೊ ಹಾಗಾಗಿ ಏನಪ್ಪ ಇದು ಬಾಯಿಗೆ ಬಂದಿ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ವಲ್ಲ ಆತರ ಆಗೋಯ್ತು ಕೇಸ್ ಅವ್ರದ್ದು ಎಕ್ಸಾಕ್ಟ್ಲಿ ಆದ್ರೆ ನೋಡಿ ಯೂಸ್ ಆಗತ್ತೆ ಬ್ಯಾಟಿಂಗ್ ಸ್ಕಿಲ್ ಅಂತಂದ್ರೆ ಮ್ಯಾಕ್ ನಿನ್ ಬ್ಯಾಟಿಂಗ್ ಸ್ಕಿಲ್ ಖಂಡಿತ ಅಲ್ಲಿ ಯೂಸ್ ಆಯ್ತು ನಿಮಗೆ ಕೊನೆಯಲ್ಲಿ
ಇನ್ನೊಂದು ಇನ್ಸಿಡೆಂಟ್ ನಾಪ್ಕ ಇರ್ಬೋದು ನಿನ್ಗೆ, ಇನ್ನು ಒಂದ್ ರನ್ ಇರುವಾಗ್ಲೇ ಎಲ್ಲ ಗ್ರೌಂಡ್ ಅಲ್ಲಿ ಓಡ್ಬಿಟ್ರು, ಬೌಂಡ್ರಿ ಓಡದಾಗ್ಲ ಅದು. ಇನ್ಫ್ಯಾಕ್ಟ್ ಹೇಳ್ತಾ ಬಂದ್ರಪ್ಪ ಓಡ್ಬೇಡಿ ಅಲ್ಲಿ, ಇನ್ನೂ ಒಂದ್ ರನ್ ಬೇಕು, ಗೆದ್ದಿಲ್ಲ ಮ್ಯಾಚ್ ನ ಅಂತ ಆಲ್ರೆಡಿ ಸುಮಾರು ಜನ ಜೋಶಿ ಹೋಗ್ತಾ ಇದ್ರೆ ಅಲ್ಲಿ ಹಿಂದ್ಗಡೆಯಿಂದ ರಾಹುಲ್ ಸುಜಿತ್ ಎಲ್ಲ ಬೈತಾರೆ. ಆ ಫುಟೇಜ್ ನ ನೋಡಿದ್ರೆ ಗಣೇಶನ್ ಹತ್ರ ಫುಟೇಜ್ ಇದೆ, ಅದನ್ನ ಇವಾಗ ನೋಡ್ತು ಅಂತಂದ್ರೆ ನಿಜವಾಗ್ಲು ರೋಮಾಂಚನ ಆಗತ್ತೆ ಮ್ಯಾಕ್. ಹೌದೌದು, ನನ್ಗೆ ಇನ್ನು ನೆನಪ ಇದೆ, 5 ರನ್ ಬೇಕಾಯ್ತು, ದೊಡ್ಡ ಗಣೇಶ್ ಲೇಟ್ ಕಟ್ ಅಡಿತಾರೆ ವೆಂಕಟಪತಿ ರಾಜುಗೆ, ಸೊ ಅವಾಗ ಟೈ ಆಗ್ಬಿಡುತ್ತೆ ಗೇಮ್. ಸೊ ಅಲ್ಲಿಂದ ಜೋಶಿ ಎಲ್ಲ ಔಟ್ ಬರ್ತಾ ಇರ್ತಾರೆ, ಇಲ್ಲಿ ಅವ್ರ ಟೀಮ್ ಎಲ್ಲ ಫುಲ್ ಒಂಥರ ಮುಖ ನೋಡಕ್ ಆಗ್ತಾ ಇರಲಿಲ್ಲ. ಸೊ ನಾನು ದೊಡ್ಡ ಗಣೇಶ್ ಹೇಳ್ತೀನಿ, ಆಮೇಲೆ ಎಲ್ಲ ಜೋಶಿ ಎಲ್ಲ ವಾಪಸ್ ಹೋದಾದ್ಮೇಲೆ, ದೊಡ್ಡ ಈ ಬಾಲ್ ನೋಡಿ ಹೆಂಗು ನಾವ್ ಗೆದ್ಬಿಟ್ಟಿದ್ವಿ, ಫಸ್ಟ್ ಇನ್ನಿಂಗ್ಸ್ ಲೀಡ್ ತಗೊಂಡ್ಬಿಟ್ಟಿದ್ವಿ, ಕೊಡು ಅಂತ ಹೇಳ್ಬಿಟ್ಟೆ. ಹೌದಾ ಮಗ, ಕೊಡ್ಬಿಡ್ತೀನಿ ಅಂತ. ಹಂಗೆ ಆಗಿ ನೆಕ್ಸ್ಟ್ ಬಾಲ್ ಹೊಡೆದಿದ್ದ ಅವನು, ಕರೆಕ್ಟ್ ದೊಡ್ಡ ನೋಡ್ರೆ ಬೇಕಾದ್ರೆ ಇದನ್ನ ಒಂದು ತೋರಿಸ್ಬೋದು ಇವಾಗ ನನ್ನ ಮೊಬೈಲ್ ಅಲ್ಲೇನೆ ಬೇಕಾದ್ರೆ ತೋರಿಸ್ಬೋದಾಯ್ತು ಅದ್ರ ಇದ್ದಿದ್ರೆ, ಬಟ್ ಅದನ್ನ ನಮ್ಗೆ ಹೆಂಗ್ ಇದ್ ಮಾಡ್ಬೇಕಂತ ಗೊತ್ತಿಲ್ಲ ಅದು. ಇಲ್ಲ ಆಮೇಲೆ ಕಳ್ಸು, ಟ್ರೈ ಮಾಡ್ತೀವಿ ಹಾಕೊಳಕ್ಕೆ ನಿನ್ನಿಂದ ಇದನ್ನ ಸಣ್ಣ ಫುಟೇಜ್ ನ. ಯಾಕೆಂದ್ರೆ ಎಷ್ಟು ಜನ ನೋಡ್ತಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಲೈಕ್ 15,000-20,000 ಜನ ನೋಡ್ತಾ ಇದಾರೆ ಇವತ್ತಿನ ದಿವಸ ಈ ವಿಡಿಯೋ. ಅದು ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ನಾನು ನಿನ್ನ ಕರ್ಸಿರೋದು ಗಣೇಶ, ಯಾಕಂದ್ರೆ ನಿನ್ ಮ್ಯಾಚ್ ಗಳನ್ನ ಗೆಲ್ಸಿದ್ರೆ ನೀನೇನು ಹೋಗೋಕ್ ಕಳ್ಸಿಲ್ಲ, ನಾನು ಬಹುಪಾರ ಹೇಳಕ್ ಕಳ್ಸಿಲ್ಲ, ನೀನ್ ಹಿಸ್ಟ್ರಿ ಮಾಡದೆ ನೀನು ಅದನ್ನ ಹೇಳಕ್ ಕಳ್ಸಿರೋದು ನಾನು ಇಲ್ಲಿ. ಒಂದ್ ಕೆಲಸ ಮಾಡಪ್ಪ, ನಮ್ಮ ಎಲ್ಲಾ ವೀಕ್ಷಕರಿಗೂ ಒಂದು ಈ ಫುಟೇಜ್ ಇದೆಯಲ್ಲ ವಿಡಿಯೋ, ಒಂದ್ ನಿಮಿಷದ ಲಾಸ್ಟ್ ಅದ ಜೋಶಿನ ಕರೀತಾನೇ ಬಾರೋ ಬಾರ. ಅದಕ್ಕಿಂತ ಮುಂಚೆ ಇನ್ನು 17 ರನ್ ಬೇಕಲ್ಲ, ಎಮ್ ಎಲ್ ಜಯಸಿಂಹ ಅವ್ರ ಇವಾಗ ನೀವು ಲಾಸ್ಟ್ ಇನ್ನು 17 ರನ್ ಬೇಕಾದ್ರೆ ಬಂದಾಗ ಅವ್ರು ಚಪ್ಪಳೆ ಹೊಡಿತಾ ಇದ್ದು ಜಯಸಿಂಹ ಅವ್ರ ಪಾಪ, ಅದೊಂದು ಇದ್ದಿದ್ದು ಖುಷಿ ಇದ್ದಿದ್ದು. ಇವಾಗ ಒಂದು ಫೀಲ್ಡಿಂಗ್ ಕೋಚ್ ಯಾರು ಇವಾಗ ಇಂಡಿಯನ್ ಟೀಮ್ ಅಲ್ಲಿ ಒಬ್ಬ ಫೀಲ್ಡಿಂಗ್ ಕೋಚ್ ಶ್ರೀಧರ್ ಅವರೆಲ್ಲ ಇದ್ದಿದ್ದು. ಅವಾಗ ನೀವು ನೋಡಿದ್ರೆ ಇವಾಗ ನಿಜವಾಗ ಅದೆಲ್ಲ ನಾವು ಅಚೀವ್ ಮಾಡಿದ್ವಾ ಅನ್ಸುತ್ತೆ. ಅದು ನಾನೇನು ಇನ್ನೂ ಒಂದ್ ಹೇಳ್ಬೇಕು ಜಾನಿ, ನಾವು ಬರೇ ನಮ್ 90s ಅಲ್ಲಿ ಗೆದ್ವಿ ಕರ್ನಾಟಕ, ಬಟ್ ಅದನ್ನೇ ಮಾತಾಡ್ತಾ ಇದೀವಿ ಅಂತ, ಯಾಕೆ ನಮ್ಗೆ ಗೊತ್ತಿರೋ ಕತೆ ಮಾತಾಡ್ತಾ ಇದೀವಿ. ಹಳೆ ಇರೋ ಪ್ಲೇಯರ್ಸ್ ಕೂಡ 80s ಅಲ್ಲೂ ಡಾಮಿನೇಟ್ ಮಾಡಿದ್ರು, ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆನು ರಣಜಿ ಟ್ರೋಫಿ ಸುಮಾರು ಗೆದ್ರು. ನಾನು ಅದ್ರ ಬಗ್ಗೆನು ಎಪಿಸೋಡ್ಸ್ ಮಾಡ್ತೀವಿ, ಯಾಕೆಂದ್ರೆ ಅದಕ್ಕೆ ರೆಲೆವೆಂಟ್ ಆಗಿರುವಂತ ಪ್ಲೇಯರ್ಸ್ ಕೂಡ ಕರ್ಕೊಂಡ್ಬೇಕು ಅಂತ ನನ್ನ ಆಸೆ ಇದೆ. ಆದ್ರೆ ಈ ಒಂದು ಮ್ಯಾಚ್ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಹೇಳ್ತೀನಿ. ಇದು ಸೆಮಿಫೈನಲ್ಸ್ ಗೆದ್ದಾದ್ಮೇಲೆ ಫೈನಲ್ಸ್ ಜಾನಿ ಈಸಿ ಒಂಥರ ಮಿನ್ಸ್ ಮೀಟ್ ಮಾಡಿದ್ದು, ಯು ಪಿನ ಬೆಂಗಳೂರಿನಲ್ಲಿ ಫೈನಲ್ಸ್ ಆರಾಮಾಗಿ ಸೋಲ್ಸಿ ಅರ್ಧದಿಂದಲೇ ಮ್ಯಾಚ್ ಮುಗಿದೋಯ್ತು. ಈಗ ನೀನ್ ಹೇಳ್ದಲ್ಲ ಮಾತು, 88 ಅಲ್ಲಿ ಗೆದ್ದಿದ್ರು ಹೈದರಾಬಾದ್, ಅದಾದ್ಮೇಲೆ ಇದು 98 ಮಾತ್ರ, 10 ವರ್ಷ ಆದ್ರೂ ಹೈದರಾಬಾದ್ ಗೆಲ್ಲಕ್ ಆಗಿಲ್ಲ ಅಂದ್ರೆ ರಣಜಿ ಟ್ರೋಫಿ ಗೆಲ್ಲೋದು ದಿನ ಬೆಳಗಾದ್ರೆ ಆಗುವಂತ ಇನ್ಸಿಡೆಂಟ್ ಅಲ್ಲ ಅಂತ ಹೇಳ್ತೀನಿ ಜಾನಿ ನಾನು. ಮುಲಾಜೆ ಇಲ್ಲ ಗುರು, ನೀನು ಅಂಕಿ ಅಂಶ ನೋಡ್ಕೊಂಬಂದ್ರೆ ಮುಂಬೈ ಆದ್ಮೇಲೆ ಅದ್ ಬಿರೋದೇ ನೆಕ್ಸ್ಟ್ ಹೈಯೆಸ್ಟ್ ನಂಬರ್ ಆಫ್ ವಿಕ್ಟ್ರೀಸ್ ರಣಜಿ ಟ್ರೋಫಿ ಕರ್ನಾಟಕದ ಇರೋದು, ಅಷ್ಟು ಸುಲಭ ಅಲ್ಲ. ಬೇರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ವಿನ್ಯರ್ಸ್, ಸೌರಾಷ್ಟ್ರ ನೋಡಿದ್ವಿ, ಗುಜರಾತ್ ನೋಡಿದ್ವಿ, ಹಾಗಾಗಿ ಇವಾಗ ಸುಮಾರು ಜನ ಬರ್ತಾ ಇದಾರೆ. ವಿಜಯ್ ಕಾಂಪಿಟೇಟ್ ಸಖತ್ ಆಗಿದೆ. ಇನ್ಫ್ಯಾಕ್ಟ್ ವಿದರ್ಭ 2 ವರ್ಷ ಗೆದ್ದಿದ್ದು. ಸೊ 90s ಡಾಮಿನೇಟ್ ಮಾಡಿದಾಗ ಒಂದ್ ಏನ್ ಗೊತ್ತಾ ಮ್ಯಾಕ್, ಮೇನ್ ಪ್ಲೇಯರ್ಸ್ ಅಕಸ್ಮಾತ್ ಇಲ್ಲ ಇಂಡಿಯಾಗ ಹೋಗಿದ್ರು ಅಂತಂದ್ರು ಕೂಡ ನಮ್ದು ಸೆಕೆಂಡ್ ಸ್ಟ್ರಿಂಗ್ ಅಂತ ಮಾತಾಡಲ್ಲ ನಾನು, ಬಟ್ ನಮ್ಮ ಹತ್ರ ಬ್ಯಾಕಪ್ ಆ ತರ ಇತ್ತು, ಎಸ್ಪೆಷಲಿ ಫಾಸ್ಟ್ ಬೌಲಿಂಗ್ಗೆ ಕೊರತೆ ಅನ್ನೋದೇ ಇರಲಿಲ್ಲ. ಮೇ ಬಿ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಒಂದಿಬ್ರು ಮೂರ್ ಜನ ಇಲ್ಲ ಅಂತಂದ್ರೆ ಹೊಡ್ತಾ, ರಾಹುಲ್ ಇಲ್ಲ ಅಂದ್ರೆ ಒಂಥರ ಜಾಗನ ತುಂಬಾ ಆಗ್ತಾನೆ ಇರಲಿಲ್ಲ ಮ್ಯಾಕ್. ವಿಜಿ ನಮ್ ಬೌಲಿಂಗ್ ಅಂದ್ರೆ ನಮ್ಗೆ ವೆಂಕಟೇಶ್ ಪ್ರಸಾದ್ ಇರ್ಲಿ, ಜವಗಲ್ ಶ್ರೀನಾಥ್ ಇರ್ಲಿ, ದೊಡ್ಡ ಇರ್ಲಿ, ನಾವು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ವಿ. ನೆಕ್ಸ್ಟ್ ಇವಾಗ ಉಮೇಶ್ ಬಂದ, ಸೊ ಇವಾಗ ಅವ್ರಿಗೆ ರೆಡಿ ಮಾಡ್ತಾ ಇದೀವಿ, ಇಲ್ಲಾಂದ್ರೆ ಏನಕ್ಕೆ ಎಲ್ಲರ ಮೈಂಡ್ ಸೆಟ್ ಗೆಲ್ಬೇಕಂತ ಮಾಡ್ತಾ ಇದೀವಿ. ಸೊ ನಾನು ಐ ಜಸ್ಟ್ ವಾಂಟ್ ಟು ಬ್ರಿಂಗ್ ಇಲ್ಲಿ ಟಾಪಿಕ್ ಇಲ್ಲ ಇದು. ಸೊ 99 ಗೆದ್ದಾದ್ಮೇಲೆ ಕರ್ನಾಟಕ 2013 15 ಇಯರ್ಸ್ ಗೆದ್ದಿಲ್ಲ. ಸೊ ನಾವು 14 ಅಲ್ಲಿ ಗೆದ್ವಿಲ್ಲ, ಅದ್ ಮುಂಚೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ವಿ ಏನಿಗೆ ಗೆಲ್ತಾ ಇದೀವಿ 90s ನಲ್ಲಿ, ಏನ್ ಡಿಫ್ರೆನ್ಸ್ ಆಗ್ತಾ ಇತ್ತು, ಇವಾಗ ಏನಿದೆ, ಇಷ್ಟು ಸೈನ್ಸ್ ಇದೆ, ಇಷ್ಟು ಟೆಕ್ನಾಲಜಿ ಬಂದ್ಬಿಟ್ಟಿದೆ 15 ವರ್ಷದಲ್ಲಿ. ಟೆಕ್ನಾಲಜಿ ಎಷ್ಟಂದ್ರೆ ಸ್ಟಾಟಿಸ್ಟಿಕ್ ಇರ್ಲಿ, ಪ್ಲಾನಿಂಗ್ ಇರ್ಲಿ, ಸ್ಟ್ರಾಟಜಿ ಇರ್ಲಿ, ಅನಲೈಸ್ ಮಾಡಿದ್ರು ಗೆಲ್ತಾ ಇಲ್ಲ ಅನ್ಬಿಟ್ಟು. ಸೊ ನಾನು ಜಾಕ್ ಏನ್ ಯೋಚನೆ ಮಾಡಿದ್ವಿ, 90s ಅಲ್ಲಿ ಏನ್ ಮಾಡ್ತಾ ಇದ್ವಿ, ಹುಡುಗರಿಗೆ ಬಿಡೋಣ, ಲೆಟ್ ದೆಮ್ ಟೇಕ್ ಅ ಕಾಲ್, ಅವರೇ ಡಿಸೈಡ್ ಮಾಡ್ಲಿ, ಅವರೇ ಯೋಚನೆ ಮಾಡ್ಲಿ ಅನ್ಬಿಟ್ಟು ಸ್ವಲ್ಪ ನಾವು ಬಿಟ್ವಿ ಅವ್ರ ಮೇಲೆನೆ. ಸೊ ಇಲ್ಲಿ ಅವಾಗ ಹುಡುಗರು ಸ್ಟಾರ್ಟ್ ಮಾಡಿದ್ರು ಹೇಳ್ಕೊಡಕ್ಕೆ, ಮಿಥುನ್ ಹೇಳ್ತಾ ಇದ್ದ, ವಿನಯ್ಗೆ, ವಿನಯ್ ಹೇಳ್ತಾ ಇದ್ದ, ಅರವಿಂದ್ಗೆ, ಇವರೆಲ್ಲ ಸ್ಟಾರ್ಟ್ ಆಯ್ತು ಹೇಳಕ್ಕೆ. ಸೊ ನಾ ಅದೇ 90s ಅಲ್ಲಿ ಹೇಳ್ತಾ ಇದ್ವಿ, ನಂಗೆ ಇನ್ನೂ ನಪ್ಕಿದೆ ಜವಗರ್ ಶ್ರೀನಾಥ್ ಹೇಳ್ಕೊಡೋಣ, ಅನಿಲ್ ಕುಂಬ್ಳೆ ನಂಗೆ ಇನ್ನು ಎಡನ್ ಗಾರ್ಡನ್ ಅಲ್ಲಿ ಸ್ವಲ್ಪ ನೀನ್ ಜಂಪ್ ಔಟ್ ಮಾಡ್ತಿ ಹಾಕೊಂಡು, ನೀನ್ ವಿಕೆಟ್ ಎಲ್ಲ ಹಾಕ್ಸಿ, ನೀನ್ ಹಿಂಗ್ ಮಾಡು ಎಲ್ಲ ಹೇಳ್ಕೊಡೋರು ಅವಾಗೆಲ್ಲ. ಅಷ್ಟು ದೊಡ್ಡ ಹುಡುಗ ನಿಮ್ಗೂ ನ್ಯಾಪ್ಕ ಇರ್ಬೇಕು, ಗಣೇಶ್ ಹೇಳ್ದಂಗೆ ಸಾಜು ಜೋಸಫ್ ಕರ್ಕೊಂಡ್ ಬಂದ್ವಿ, ರಮಾಕಾಂತ್ ನಮ್ದು ಟ್ರೈನರ್ ಫಿಸಿಯೋ ಇದ್ದ,
ಏನೋ ಹೇಳ್ತಿಯಲ್ಲೋ ಟ್ರೈನಿಂಗ್ ಅಂದ್ರೆ ಎರಡವ್ರು ಫುಟ್ಬಾಲ್ ಆಡ್ತಾ ಇದ್ವಿ ನಾಪ್ಕಾಲೇನೋ ಗಣೇಶ ಸಿರುಗುಪ್ಪಿ ಕೊಡಿ ಸಿರುಗುಪ್ಪಿ ಗಣೇಶನ್ ಕೊಡಿ ಇದೇ ಆಗಿದ್ದಲ್ಲಿ ಫುಟ್ಬಾಲ್ ಆಡ್ಕೊಂಡು ಟ್ರೈನಿಂಗ್ ಅಂದ್ರೆ ಏನಿತ್ತು ಟ್ರೈನಿಂಗ್ ನಮ್ಗೆ ಈ ತರ ಶಟಲ್ ರನ್ನಿಂಗ್ ಮಾಡೋ ಸ್ಪ್ರಿಂಟ್ ರಿಪೀಟ್ ಮಾಡೋ ಎಲ್ಲ ಎಲ್ಲಿತ್ತು ನಿಂಗೆ ವೆಯ್ಟ್ ಟ್ರೈನಿಂಗ್ ಜಿಮ್ ಅಂದ್ ಎಲ್ಲ ನೋಡಿದ್ದಪ್ಪ ಗಣೇಶ ನೀನ್ ಹೇಳಪ್ಪ ಗಣೇಶನ್ ಒಂದು ಸ್ಮಾಲ್ ನಾನು ಹೇಳ್ಬೇಕು ಸೀಕ್ರೆಟ್ ನೈನ್ಟೀಸ್ ನಲ್ಲಿ ದೊಡ್ಡ ಗಣೇಶ್ ವಿಡಿಯೋ ಅನಾಲಿಸಿಸ್ ಅವರೇ ಮಾಡ್ಕೊಳ್ತಾ ಇದ್ರು ನಾವ್ ಯಾರು ಮಾಡಿಲ್ಲ ಗಣೇಶ ಅದು ಸೀರಿಯಸ್ ಹೇಳ್ತೀನಿ ದೊಡ್ಡ ಗಣೇಶ್ ನೈನ್ಟೀಸ್ ಅವ್ರ ಹತ್ರ ನಿಧಿ ಯಾರ ಹತ್ರ ಇರಲಿಲ್ಲ ಆಮ್ ಕ್ಯಾಮ್ ಇಟ್ಕೊಂಡು ಹಿಂಗೆ ಹ್ಯಾಂಡಿ ಕ್ಯಾಮ್ ಇಟ್ಕೊಂಡು ಮಚ್ಚಿ ಜೊತೆ ಮಚ್ಚಿ ಅಂಡ್ ಮಚ್ಚಿ ಅಂಡ್ ನಾಗ ಜೊತೆ ಅವೆಲ್ಲ ಹೆಲ್ಪ್ ಆಯ್ತಲ್ಲ ಮ್ಯಾಚ್ ಗೆಲ್ಲೋದಕ್ಕೆ ನೀನ್ ಹೇಳಿದೆ 15 ವರ್ಷ ಗೆದ್ದಿಲ್ಲ ಅಂತ ಬಟ್ ಅದಾದ್ಮೇಲೆ ಕರ್ನಾಟಕ ಒಳ್ಳೆ ಟೀಮೇ ಬಂತಲ್ಲ ಇವಾಗ ನಮ್ದು ರೀಸೆಂಟ್ ಪಾಸ್ ಅಲ್ಲಿ ಗೆದ್ದಿದ್ದು ನಿಮ್ಮ ಅಂಡರ್ ವಿನಯ್ ಮತ್ತೆ ಮಿಥುನ್ ಈ ಗ್ರೂಪ್ ಎಲ್ಲ ಇದೆಲ್ಲ ಟಾಪ್ ಮಾಡಿ ಬಟ್ ನಾನು ಡಿವಿಯೇಟ್ ಆಗಾದ್ರ ಬಗ್ಗೆ ಹೋಗ್ತಾ ಇಲ್ಲ ನಾನು ಆಡಿದ ಮ್ಯಾಚ್ ನಾನು ಹೇಳ್ತಾ ಇದೀನಿ ಮ್ಯಾಚ್ ಆ ಒಂದು 98 ಅಲ್ಲಿ ಗೆದ್ದಿದ್ ಮ್ಯಾಚ್ ಯಾಕೆ ಅಷ್ಟು ಜನ ನಾಪ್ಸ್ಕೊಳ್ತಾರೆ ಅಂತಂದ್ರೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇನ್ ಜನಿ ವೆಂಕಟ್ ಪ್ರೀತಿ ರಾಜು ಕವಲ್ಜಿತ್ ಇವತ್ತಿಗೂ ಸಿಕ್ಕಿದ್ರು ಕೂಡ ರಿಪೆಂಟ್ ಮಾಡ್ತಾರ ಅವರು ಯಾಕೆ ಸೋತ್ವಿ ನಾವು ಆ ಕ್ಯಾಚ್ ಯಾಕೆ ಹಿಡಿಲಿಲ್ಲ ಡ್ಯಾನಿಯಲ್ ಮನ್ ಅವರು ಅಂತ 20-22 ವರ್ಷ ಆದ್ರೂ ಅದನ್ನ ತಲೆಯಿಂದಾನೇ ಆಚೆ ಹೋಗ್ತಾ ಇಲ್ಲ ಪಾಪ ಅವ್ರಿಗೆ ಅದಕ್ಕೆ ಹೇಳ್ತಾ ಇದೀನಿ ಇಂಪ್ಯಾಕ್ಟ್ ಮಾಡಿದೆ ಹೆಂಗೆ ಅಂತ ಸಾಕಷ್ಟು ಮ್ಯಾಚ್ ಗಳು ಆಡಿರ್ಬೋದು ಬಟ್ ಅಪೋಸಿಷನ್ ಮೇಲೆ ಇಷ್ಟು ಇಂಪ್ಯಾಕ್ಟ್ ಮಾಡಿರೋ ಮ್ಯಾಚ್ ನಾನು ಆಡಿಲ್ಲ ಜಾನಿ ಇಲ್ಲ ವಿಜಯ್ ಅವರು ಎಷ್ಟು ಹಂಗ್ರಿ ಇದ್ರು ಅಂದ್ರೆ ಕವಲ್ಜಿತ್ ಇಂಡಿಯಾಗ ಆಡ್ಬೇಕು ಅನ್ನೋ ಆ ಜೋಶಲ್ಲಿ ಬೌಲಿಂಗ್ ಮಾಡ್ತಾ ಇದ್ರೆ ವೆಂಕಟಪತಿ ರಾಜು ಇಂಡಿಯನ್ ಟೀಮ್ಗೆ ನಾನ್ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ಅವರು ಅಂದ್ರೆ 2001 ಅಲ್ಲಿ ವಿಜಯ್ ಅವರು ತಿರ್ಗಾ ಕಮ್ ಬ್ಯಾಕ್ ಮಾಡಿದ್ರು ಹಿಂಗ್ ನಾಪ್ಕ ಇರ್ಬೋದಲ್ಲ ಕಲ್ಕಟ್ಟ ಟೆಸ್ಟ್ ಅಲ್ಲಿ ಅವರು ಮಾರ್ಕ್ವಾಗ ಏನೋ ಎಲ್ ಬಿಡಬ್ಲ್ಯೂ ಮಾಡ್ತಾರೆ ನನಗೆ ತಿಳ್ದಂಗೆ ಸೊ ಅವರು ಕೂಡ ಕಮ್ ಬ್ಯಾಕ್ ಮಾಡಕ್ ಟ್ರೈ ಮಾಡ್ತಾ ಇದ್ರೆ ಇಲ್ಲಿ ನಮ್ ಕಡೆ ರಾಹುಲ್ ಡ್ರಾವಿಡ್ ವಿಜಯ್ ಅವ್ರಿಗೆ ODIs ಇಂದ ಡ್ರಾಪ್ ಮಾಡಿದ್ರು ನಾಪ್ಕ ಇರ್ಲಿ ಡೆಸರ್ಟ್ ಸ್ಟಾರ್ಮ್ ಅಲ್ಲಿ ರಾಹುಲ್ ಡ್ರಾವಿಡ್ ಇರ್ಲಿಲ್ಲ ಸೊ ರಾಹುಲ್ ODI ಅಲ್ಲಿ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ರಾಹುಲ್ ಟ್ರೈ ಮಾಡ್ತಾ ಇದ್ರು ಅವಾಗ ಏನಂದ್ರೆ ODI ಅಂತ ಯಾವ್ದೇ ಫಾರ್ಮ್ಯಾಟ್ ಇದ್ರು ಅಫ್ಕೋರ್ಸ್ ಅವಾಗ T20 ಇರ್ಲಿಲ್ಲ ಬಿಡು ನೀನ್ ರಂಜಿ ಟ್ರೋಫಿ ಪರ್ಫಾರ್ಮ್ ಮಾಡ್ಬೇಕಾಗಿತ್ತು ಆಮೇಲೆ ವಾಪಸ್ ಬರ್ಬೇಕಾಗಿತ್ತು ಇಂಡಿಯನ್ ಟೀಮ್ಗೆ ಸೊ ಹಾಗಾಗಿ ಸಖತ್ ಬ್ಯಾಕ್ ಗ್ರೌಂಡ್ ಇತ್ತಪ್ಪ ಆ ಮ್ಯಾಚ್ ಗೆ ಅಂತ ಹಾಗಾಗಿ ಸೂಪರ್ ಡೂಪರ್ ಏನ್ ಗೊತ್ತಾ ನೀನ್ ಹೇಳಿದೆ ಫಸ್ಟ್ ಇಂದನು ರಾಹುಲ್ ಇಲ್ಲ ರಾಹುಲ್ ಹಿಂಗ್ ಫೈನಲ್ಸ್ ಅಲ್ಲಿ ಇದ್ದ ಬಟ್ ಇನಿಷಿಯಲಿ ಆ ಸೀಸನ್ ಕ್ಯಾಪ್ಟನ್ ಇದ್ದಿದ್ದು ವಿಜಯ್ ಸುಜಿತ್ ಸೋಮಸುಂದರ್ ಆ ಮ್ಯಾಚ್ ಗೆ ರಾಹುಲ್ ಬಂದಿ ನನಗೆ ಯೋಚನೆ ಏನ್ ಗೊತ್ತಾ ಡೇವಿಡ್ ಜಾನ್ಸನ್ ಎಲ್ಲೋಗಿದ್ರು ಆ ಮ್ಯಾಚ್ ಅವ್ರ ಇಂಜುರಿ ಆಗಿತ್ತ ಏನ್ ಕತೆ ಇಂಜುರಿ ಅದಕ್ಕೆ ಹೇಳಿದ್ ನಮ್ಮ ಹತ್ರ ಬ್ಯಾಕ್ಅಪ್ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಜೋಶಿಗೆ ಏನಾರ ಜೋಶಿಗೆ ಏನು ಆಗಲ್ಲ ಬಿಡು ಬಾವಿಲಿ ಫಿಟ್ನೆಸ್ ಮಾಡಿದ್ದು ಗದಗ ಅಲ್ಲಿ ಏನು ಆಗ್ತಾ ಇರ್ಲಿಲ್ಲ ಟಚ್ ವುಡ್ ಯಾಕಂದ್ರೆ ಜೋಶಿಗೆ ರಿಪ್ಲೇಸ್ಮೆಂಟ್ ಇದ್ದಿದ್ದು ಕಟ್ಟಿ ಇನ್ಫ್ಯಾಕ್ಟ್ 98 ಆಫ್ ಸ್ಪಿನ್ನರ್ ಆಗಿ ಆನಂದ್ ಯಾಲ್ವಿಗಿ ಅಂತ ಬಂದಿದ್ದು ನಿನ್ನ ನಾಪ್ಕ ಇರ್ಬೋದು ಆಫ್ ಸ್ಪಿನ್ನರ್ ಆಗಿ 99 ಫೈನಲ್ಸ್ ಅಲ್ಲಿ ಆನಂದ್ ಯಾಲ್ವಿಗಿ ಇದ್ದಿದ್ದು ಸೊ ಸ್ಪಿನ್ನರ್ಸ್ ಗಳಿಗೆ ನಮ್ಗೆ ಕೊರತೆ ಇರ್ಲಿಲ್ಲ ಫಾಸ್ಟ್ ಬೌಲರ್ಸ್ ಗೆ ಗುಂಪು ಗುಂಪಲ್ಲೇ ಬರ್ತಾ ಇದ್ದು ನನ್ ಪ್ರಕಾರ ಆ ಒಂದು ಟೀಮ್ ಅಲ್ಲಿ ಮೇನ್ ಇದ್ದಿದ್ದೇ ಅದು ಕೂಡ ಒಂದು ಬಾಂಡಿಂಗ್ ಇತ್ತು ಇನ್ನೊಂದು ಬ್ಯಾಕ್ಅಪ್ ಇತ್ತು ಎಲ್ಲೂ ಕೊರತೆ ಕಾಣಿಸ್ಲೇ ಇಲ್ಲ ಅಪ್ಪ ಅದಕ್ಕೋಸ್ಕರ ಆ ತರ ಆಡಿದ್ದು ಮ್ಯಾಚ್ ಗಳು ಗಣೇಶ ನಿನ್ ಲಾಸ್ಟ್ ಮೆಮೊರೀಸ್ ಏನಪ್ಪ ಅದ್ರ ಬಗ್ಗೆ ಹೇಳ್ಬಿಡು ಮ್ಯಾಚ್ ಬಗ್ಗೆ ಅದೇ ಏನಂದ್ರೆ ಇವಾಗ ಇವ್ರಿಗೆ ಸ್ಲೆಜ್ಜಿಂಗ್ ಮಾಡೋದ್ರಲ್ಲಿ ಹೆಸರು ಅಂತ ಇಸ್ರೋ ಸಹಿತ ಎಲ್ಲಾರು ಗೊತ್ತಿತ್ತು ಹಾಗೆ ಇದು ಫೋರ್ ಹೊಡೆದಾದ್ಮೇಲೆ ಲೇಟ್ ಕಟ್ ಹೊಡೆದಲ್ಲ ಒಂದು ಲೇಟ್ ಕಟ್ ಹೊಡೆದಾದ್ಮೇಲೆ ಜೋಶಿ ಹೊಡ್ ಬರೋದು ಅಲ್ಲಿ ರಾಹುಲ್ ಕಿರ್ಚೋದು ಅದ್ರ ಜೊತೆ ಆದ್ಮೇಲೆ ಅಲ್ಲಿ ಸೆಲೆಕ್ಟರ್ ಗಳು ಕುಂತಿದ್ರು ನ್ಯಾಷನಲ್ ಸೆಲೆಕ್ಟರ್ಸ್ ಅಲ್ಲಿಂದ ಅವ್ರು ಖಾಲಿ ಆಗಿದ್ರು ಆ ಖಾಲಿ ಆಗಿದ್ನ ಒಂದು ನೋಡುದಲ್ಲ ಅದೊಂದು ಇನ್ನೂ ನನ್ಗೆ ಹಂಗೆ ಕಣ್ಣಲ್ಲಿ ಇದೆ ಅದ ಕಟ್ದಂಗೆ ಬಟ್ ಏನಂದ್ರೆ ಅದಾದ್ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಜೋಶಿ ಹೋಗಿ ತಗೊಳ್ಳೋದು ರಘುನಾಥ್ ಹೋಗಿ ತಗೊಳ್ಳೋದು ಅದೊಂದು ಬಿರಿಯನ್ ಕೊಟ್ಟರು ನಿನ್ಗೆ ಅದು ಸಿಗಲ್ಲ ವರ್ಲ್ಡ್ ಕಪ್ ಅಲ್ಲಿ ನೀನು ಅದನ್ನ ಸೀನ್ ನೋಡಕ್ಕೆ ನೋಡಿರಲ್ಲ ನೀನು ಆ ಜೋಶ್ ಇದೊಂದು ನೋಡ್ಬಿಡ್ರಿ ಏನ ಅವ್ರು ನಿಜವಾಗ ಅದೊಂದು ಸಖತ್ ಅದು ಅದೊಂದು ಮಾತ್ರ ತುಂಬಾ ಖುಷಿ ಆಗುತ್ತೆ ಅದೊಂದು ಒಳಗಡೆ ಒಂದು ಜೂಬ್ಲೇಷನ್ ಇತ್ತಲ್ಲ ರಾಹುಲ್ದು ಅದೊಂದು ಅದಾದ್ಮೇಲೆ ನಾವು ಫೈನಲ್ ನಾವು ಈಸಿ ಗೆದ್ಬಿಟ್ಟು ನಾವು ಅದು ಫೈನಲ್ನ ಬಟ್ ಅದು ನನ್ಗೆ ಲಾಸ್ಟ್ ಮೆಮೊರಿ ಆಡಿದ್ದು ಅದ್ಬಿಟ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಎಂಜಾಯ್ ಇದೆಯಲ್ಲ ಎಂಜಾಯ್ ಮಾಡಿದವಲ್ಲ ಲಾಸ್ಟ್ ಅದೊಂದು 10 minutes ಅದಾದ್ಮೇಲೆ ಹೋಟ್ಲಿಗೆ ಹೋಗ್ಬಿಟ್ಟು ರಾಹುಲ್ ನಮ್ ಜೊತೆ ಎಲ್ಲ ಎಂಜಾಯ್ ಮಾಡಿದ್ದು ಅವತ್ತಿನ ದಿವಸ ಅದನ್ನ ನಾವು ಇಲ್ಲಿ ಹೇಳಂಗಿಲ್ಲ ನಾವು ಕೆಲವೊಂದು ಘಟನೆಗಳನ್ನ ನಡೆದಿದ್ದ ಯಾರ್ಯಾರು ಯಾರ್ಯಾರು ಯಾವ ಹಾಲತ್ತಲ್ಲಿದ್ರು ಸೇಮ್ ರಾತ್ರಿ ನಾನು ಅಲ್ಲಿ ಇದರಿಂದ ಹೈದ್ರಾಬಾದ್ ಇಂದ ನಾನು ಡೆಲ್ಲಿಗೆ ಹೋಗ್ಬೇಕಾಯ್ತು ಡೆಲ್ಲಿಯಿಂದ ಜೈಪುರ್ ಮ್ಯಾಚ್ ಆ ಕಂಡೀಷನ್ ಅಲ್ಲಿ ನಾನು ವೀಲ್ ಚೇರ್ ಅಲ್ಲಿ ಕುತ್ಕೊಂಡು ಫಜಲ್ ಕರ್ಕೊಂಡು ನನ್ನ ಏರ್ಪೋರ್ಟ್ ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಅವನ್ ಮುಂದೆ ಕುತ್ಕೊಂಡು ಅಲ್ಲಿಂದ ನಾವು ರಾಜಸ್ಥಾನ್ಗೆ ಹೋಗಿ ನೆಕ್ಸ್ಟ್ ಡೇ ಮ್ಯಾಚ್ ಆಡಿದೀವಿ
ಅದು ಅದೊಂದು ಮೆಮೊರೀಸ್. ಓವರ್ ಆಲ್ ಅದು ನಮ್ದು ಏನು ಅದೊಂದು ಟೀಮ್ ಇತ್ತಲ್ಲ, ನಾನು ಓವರ್ ಆಲ್ ಏನ್ ಹೇಳ್ಬೋದು, ಅದು ರಣಜಿ ಟ್ರೋಫಿ ಒಂದೇ ಅಲ್ಲ, ನಾನು ಆಡಿದ ಕ್ರಿಕೆಟ್ 1991 ಇಂದ ಟಿಲ್ 2004 ವರೆಗೂ ಅದು ಚಾಂಪಿಯನ್ ಟೀಮ್. ನನಗೆ ಅದು ಎಲ್ಲಿ ಹುಡುಕಿದ್ರು ಸಿಗಲ್ಲ. ಖಂಡಿತ ಮ್ಯಾಕ್, ನಿನ್ನ ಲಾಸ್ಟ್ ಫ್ಯೂ ಇದು ಮೆಮೊರೀಸ್ ಅದ್ರ ಬಗ್ಗೆ. ನನ್ಗೆ ದೊಡ್ಡ ಗಣೇಶ್ ಒಳಗಡೆ ಪಂಪ್ ಮಾಡಿದ್ ಒಂದು, ಆಮೇಲೆ ಡ್ರೆಸ್ಸಿಂಗ್ ಮೇಲೆ ಹೋಗಿದ ತಕ್ಷಣ ಒಂದ್ ಕಡೆ ದೊಡ್ಡ ಗಣೇಶ್ ಎತ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ನನ್ಗೆ ಎತ್ಬಿಟ್ಟಿದ್ದಾರೆ. ಅದು ಜೂಬಿಲೇಷನ್ ನೋಡಕ್ ಆಗ್ತಿರಲ್ಲ, ಅದೆಲ್ಲ ಫೀಲಿಂಗ್ಸ್ ಹೇಳಕ್ ಆಗುದಿಲ್ಲ. ಮ್ಯಾಕು ಮತ್ತೆ ಗಣೇಶ ಅವ್ರ ಬಗ್ಗೆ ಹೇಳ್ತಾ ಇರೋ ಜಾನಿ, ನಿನಗೆ ನಾಪಕ ಇರ್ಬೋದು ನಮ್ ರಘುನಾಥ್ ಎಷ್ಟು ಜೋರಾಗಿ ಎದೆ ಇಟ್ಕೊಂಡ್ಬಿಟ್ಟಿದ್ರು ಅಂತಂದ್ರೆ, ಆ ಚೈನಿಂಗ್ ಎಂದು ಅಂದು ಅದು ಪುಡಿ ಆಗ್ದೇ ಇರೋದೊಂದು ಬಾಕಿ ನಮ್ ಕೋಚ್ ರಘುನಾಥ್, ನಾಪಕ ಇದೆಯಾ ನಿನಗೆ ವಿಜಯ? ಆದ್ರೂ ಅವರು ಮನಸ್ಸಲ್ಲಿ ಏನೇ ನಡೀತಾ ಇದ್ರು ಗಾಬರಿ ತೋರಿಸ್ತಾ ಇರ್ಲಿಲ್ಲ, ಮುಖದಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು. ಹೌದು, ಸಿಡ್ಕೋದು ಬೈಯೋದು ಅಥವಾ ಏನೇ ಒಂದು ಕೆಟ್ಟ ಬಿಹೇವಿಯರ್ ಅನ್ನೋದು ಇಲ್ವೇ ಇಲ್ಲ ಜೆಂಟಲ್ಮೆನ್ ಅವರು ವಿಜಯ್. ಬಟ್ ಅಗೇನ್ ಅವ್ರಿಗೇನ್ ಗೊತ್ತಾ, ಜಾಸ್ತಿ ಇಂಟರ್ಫಿಯರ್ ಆಗ್ತಾ ಇರ್ಲಿಲ್ಲ ಅವರು, ಪ್ಲೇಯರ್ಸ್ಗೆ ಬಿಟ್ಬಿಡ ಅವರು. ಅದು ಒಂದು ಸೂಪರ್ ಡೂಪರ್ ವಿಷಯ ಅವ್ರದ್ದು, ನಾವ್ ಹೇಳಬೇಕು. ಖಂಡಿತ ಖಂಡಿತ. ಮೋಸ್ಟ್ಲಿ ಸೀನನ್ಗೆ ಶ್ರೀನಿವಾಸ್ ಮೂರ್ತಿ ಸೈಡ್ ಅಲ್ಲಿ ಮೋಸ್ಟ್ಲಿ ಫ್ರಾಕ್ಚರ್ ಆಗಿ ತಿನ್ಬೇಕು ಟೆನ್ಷನ್ಗೆ. ಇದು ನಮ್ಮ ಟೀಮ್ 1998 ಮ್ಯಾಚ್ ಬಗ್ಗೆ ಮಾತಾಡ್ತಿದೀವಿ. ಥ್ಯಾಂಕ್ಸ್ ದೊಡ್ಡ ಬಂದಿದ್ದಕ್ಕೆ ಗಣೇಶ, ಹಂಗೆ ಗೊತ್ತು ನಿನ್ನ ಒಂದು ಚೆರಿಷ್ ಮಾಡ್ತೀಯ ಆ ಮೂಮೆಂಟ್ಸ್ ಅಂತ. ಥ್ಯಾಂಕ್ಸ್ ಮ್ಯಾಕ್ ಬಂದು ಜಾಯ್ನ್ ಆಗಿದ್ದಕ್ಕೆ ನಮ್ಮ ಡ್ರೆಸ್ಸಿಂಗ್ ರೂಮ್ ಶೋ ನಲ್ಲಿ. ಜಾನಿ ಎಂದ್ರಂತೆ ನೀವ್ ಇದ್ದೆ ಅಂತ ಗೊತ್ತು ಅಂದು ಕೂಡ ನಿಂದು ಕೂಡ ಮೆಮೊರಬಲ್ ಮ್ಯಾಚ್, ಫಸ್ಟ್ ಅಂಡ್ ಲಾಸ್ಟ್ ಗೇಮ್ ಅಂತಂದ್ರು ಕೂಡ ಹಿಸ್ಟ್ರಿಗೆ ಭಾಗಿ ಆಗಿದ್ದೆ ಅಂತಾನು ಕೂಡ ನೆನ್ಸ್ಕೊಳ್ತೀವಿ ಎಲ್ಲಾನುವೆ. ಅದು ಯಾಕೆ ಇದನ್ನೆಲ್ಲ ನಾ ಕಥೆಗಳು ಹೇಳ್ತಾ ಇನಿ ಅಂತಂದ್ರೆ, ನಾನು ಹೇಳ್ದಂಗೆ 90s ಬಗ್ಗೆನೇ ಮಾತಾಡ್ತಿಲ್ಲ, ನೆಕ್ಸ್ಟ್ 2040s ಅಲ್ಲಿ 14 ಇದು ಮ್ಯಾಕ್ ಮತ್ತೆ ಜಾಕ್ ಕೋಚ್ ಗಳಾಗಿದ್ದಾಗ ಕರ್ನಾಟಕ ಹಿಂಗಿದ್ರು, ಗಣೇಶ ಸೆಲೆಕ್ಟರ್ ಆಗಿದ್ದಾಗ, ಅದಕ್ಕಿಂತ ಮುಂಚೆ ನಮ್ ಸುಧಾಕರ್ ರಾವ್ ಟೀಮ್ ಹಿಂಗಿತ್ತು, ನಮ್ ರಘುನಾಥ್ ಟೀಮ್ ಹಿಂಗಿತ್ತು, GRV ಮತ್ತೆ ಪ್ರಸನ್ನ ಅವ್ರ ಅಂಡರ್ ಆಡಿದಾಗ ಯಾವ ತರ ಇತ್ತು, ಬ್ರಿಜೇಶ್ ಪಟೇಲ್ ಮತ್ತೆ ಸುಧಾಕರ್ ರಾವ್ ಅವರ ಬ್ಯಾಟಿಂಗ್ ಸ್ಟೈಲ್ ಗಳು ಹೆಂಗಿತ್ತು, ಅದ್ರ ಬಗ್ಗೆ ಮಾತಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ. ನಮ್ ಸುಧಾಕರ್ ರಾವ್ ಮತ್ತೆ ಸುಮಾರು ಜನ ಹತ್ರ ಮಾತಾಡಿ ನಮ್ ಶೋ ನಲ್ಲಿ ಬಂದು ಮಾತಾಡಿ ಅಂತ. ಯಾಕೆಂದ್ರೆ ನಮ್ಮ ಹಳೆ ಜನರೇಷನ್ ಇಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಅವ್ರು, ಅವ್ರು ಎನಿ ಟೈಮ್ ಬರ್ತೀನಿ ಅಂತ ಹೇಳಿದ್ದಾರೆ. GRV ಕೇಳಿದೀನಿ ಬಂದ್ ಮಾತಾಡಿ ಅಂತ, ಟ್ರೈ ಮಾಡ್ಬೇಕು. ಯಾಕಂದ್ರೆ ಕೆಲವರು ಅವೈಲಬಲ್ ಇರೋದಿಲ್ಲ, ಈಗ ಕರೆಂಟ್ ಪ್ಲೇಯರ್ಸ್ ನಮ್ಗೆ ಅವೈಲಬಲ್ ಇದ್ದಿರಬಹುದು, ಬಟ್ ಎಕ್ಸ್ ಕ್ರಿಕೆಟರ್ಸ್ ಖಂಡಿತ ಬಂದ್ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹಳೆ ಲೀಗ್ ಮ್ಯಾಚಸ್ ಆಗಿರ್ಬೋದು, ನಮ್ಮ ಹಳೆ ಕರ್ನಾಟಕ ಕ್ರಿಕೆಟ್ ಬಗ್ಗೆ, ಈಗಿರೋ ಯಂಗರ್ ಜನರೇಷನ್ಸ್ ಗೆ ಸುಮ್ನೆ ಕತೆ ಹೇಳ್ಬೇಕು, ಇದ್ರಲ್ಲಿನ ಬಹುಪರ ಹೇಳ್ಕೊಳ್ಳೋದು ನಮಗ್ ನಾವೇ ಹೊಗಳ್ಕೊಳ್ಳೋಂತದ್ ಏನಿಲ್ಲ ಇದರಲ್ಲಿ. ಬಟ್ ಕರ್ನಾಟಕ ಹಿಸ್ಟ್ರಿ ಜನಕ್ಕೆ ಗೊತ್ತಾಗ್ಬೇಕು, ನಮ್ಮ ಚಿಕ್ಕ ಹುಡುಗರಿಗೆ ಇನ್ಸ್ಪೈರ್ ಆಗ್ಬೇಕು ಅಂತ ನಾ ಈ ಒಂದು ಶೋನ ಮಾಡ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್ ಗಣೇಶ, ಥ್ಯಾಂಕ್ಸ್ ವೆರಿ ಮಚ್ ಜಾನಿ, ಥ್ಯಾಂಕ್ ಯು ಮಿಸ್ಟರ್ ಮಂಜೂರ್ ಅಲಿ ಖಾನ್, ಹಿಂಗೆ ನೆಕ್ಸ್ಟ್ ನಮ್ಮ ಶೋ ನಲ್ಲಿ ಭಾಗಿ ಆಗ್ತಾ ಇರಿ. ನೀನ್ ಗಣೇಶ ನೀನ್ ಹೇಳ್ದಂಗೆ ಆ ಫುಟೇಜ್ ನಮ್ ಜನಕ್ಕೆ ಗೊತ್ತಾಗ್ಲೇಬೇಕು, ಯಾಕಂದ್ರೆ 15,000 ಜನ ನೋಡ್ತಾ ಇದಾರೆ ಈ ಒಂದು ಪ್ರೋಗ್ರಾಮ್ ನ ಮಿನಿಮಮ್. ಸೊ ಆಗ ಅವ್ರಿಗೂ ಒಂದು ಜಿಲ್ಲಕ್ ತೋರಿಸ್ಬೇಕು ಅಂತ ನಾ ಪ್ರಾಮಿಸ್ ಮಾಡಕ್ ಟ್ರೈ ಮಾಡ್ತೀನಿ ನಾನು, ನಮ್ಮ ಎಡಿಟಿಂಗ್ ಟೀಮ್ ಪ್ರಣವ್ನು ಕೇಳ್ತೀನಿ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್, ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ.